ಪ್ರೈಸ್ ದಿ ಲಾರ್ಡ್. ದೇವರ ನಮಗೆ ಸ್ತೋತ್ರ ಉಂಟಾಗಲಿ. ಕರ್ತನು ಈ ದಿನವನ್ನು ನಮ್ಮ ಜೀವಿತದಲ್ಲಿ ಒದಗಿಸಿ ಕೊಟ್ಟಿದ್ದಾನೆ. ನಾವು ನೋಡ್ತೇವೆ, ಕಳೆದ ದಿನಗಳು ನಾನಾ ರೀತಿಯ ಸನ್ನಿವೇಶಗಳು, ಪರಿಸ್ಥಿತಿಗಳು ಜನರು ಹಾದು ಹೋದದ್ದು ನೋಡ್ತೇವೆ. ನಮಗಾದರೂ ಯೇಸುವಿನ ರಕ್ತ ನಮ್ಮನ್ನು ಕಾಪಾಡಿದೆ. ಕಲ್ವಾರಿ ಶಿಲುಬೆಯಲ್ಲಿ 6 ತಾಸುಗಳು ನಮಗೋಸ್ಕರ ಆತನು ಮುರಿಯಲ್ಪಟ್ಟದ್ದು ನೋಡ್ತೇವೆ, ತೂಗಲ್ಪಟ್ಟದ್ದು ನೋಡ್ತೇವೆ. ಯೇಸುವಿನ ಕೃಪೆ ಮುಖಾಂತರ ಇವತ್ತು ನಾವು ಬದುಕಿದ್ದೇವೆ, ನಾವು ಉಸಿರಾಡ್ತಿದ್ದೇವೆ, ನಾವು ಜೀವಂತವಾಗಿದ್ದೇವೆ, ನಾವು ಜೀವಂತವಾಗಿ ಆತನ ಆರಾಧನೆ ಮಾಡ್ತಿದ್ವಿ. ಯೇಸು ಕ್ರಿಸ್ತನು ನಮ್ಮ ಮಧ್ಯದಲ್ಲಿದ್ದಾನೆ. ಸಮಯದಲ್ಲಿ ನಾವು ಆತನಿಗೆ ಆತ್ಮಕ್ಕೆ ತಕ್ಕ ಹಾಗೆ, ಹೌದು, ನಾವು ಸತ್ಯಕ್ಕೆ ತಕ್ಕ ಹಾಗೆ ಆತ್ಮೀಯ ರೀತಿಯಲ್ಲಿ ನಾವು ಆರಾಧಿಸುವವರಾಗಬೇಕೆಂಬುದು ಆತನ ಒಂದು ಚಿತ್ತವಾಗಿದೆ. ಅದಕ್ಕೋಸ್ಕರ ಇನ್ನೊಂದು ಆರ್ತಿ, ಈ ಹೊಸ ದಿನದಲ್ಲಿ ನಾವು ಆತನ ಆರಾಧನೆಗೆ ಹೋಗುವ ಮುಂಚೆ ದೇವರ ವಾಕ್ಯ ನಾವು ನೋಡಿದರೆ, ನಾವು ಅಬಕುಕ್ಕನ ಪುಸ್ತಕದಲ್ಲಿ ನಾವು 3:17 ಹೀಗೆ ಬರಲ್ಪಟ್ಟಿದೆ. ಆಹಾ, ಅಂಜೂರವು ಚಿಗುರದಿದ್ದರು, ದ್ರಾಕ್ಷಲತೆಗಳು ಅನ್ನು ಸಿಕ್ಕದಿದ್ದರು, ಎಣ್ಣೆ ಮರಗಳ ಉತ್ಪತ್ತಿಯು ಶೂನ್ಯವಾದರು, ಹೊಲ ಗದ್ದೆಗಳು ಆಹಾರ ಕೊಡದೇ ಹೋದರು, ಹಿಂಡು ಹಟ್ಟಿಯೊಳಗಿಂದ ನಾಶವಾದರು, ಮಂದೆ ಕೊಟ್ಟಿಗೊಳಗೆ ಇಲ್ಲದಿದ್ದರು, ನಾನು ಯೆಹೋವನಲ್ಲಿ ಉಲ್ಲಾಸಿಸುವೆನು, ಆಮೆನ್. ಎಂಥ ಪರಿಸ್ಥಿತಿಗಳು ಬರಬಹುದು, ಎಂಥ ಸನ್ನಿವೇಶಗಳು ಬರಬಹುದು, ಯಾವುದೇ ರೀತಿಯಲ್ಲಿ ಈ ಲೋಕದ ಜನರು ಮಾತಾಡಬಹುದು, ಆದರೆ ದೇವರ ಮಕ್ಕಳಾಗಿರುವ ನಾವು ಇಲ್ಲಿ ಅಬಕುಕ್ಕನು ಈ ರೀತಿ ಬರಲ್ಪಟ್ಟಿದ್ದಾನೆ. ಹೌದು, ಆತನ ನಟ್ಟಂತ ಆ ಅಂಜೂರದ ಮರದಲ್ಲಿ ಏನು ಸಿಕ್ಕದಿದ್ದು ಪರವಾಗಿಲ್ಲ, ಆ ದ್ರಾಕ್ಷಿ ಗಿಡದಲ್ಲಿ ದ್ರಾಕ್ಷಿ ಸಿಕ್ಕದಿದ್ದು ಪರವಾಗಿಲ್ಲ, ಹೊಲ ಗದ್ದೆಗಳಲ್ಲಿ ಏನು ಕೊಡದಿದ್ದು ಪರವಾಗಿಲ್ಲ, ಹಿಂಡು ಹಟ್ಟಿಯೊಳಗೆ ನಾಶವಾದ್ರೂ ಪರವಾಗಿಲ್ಲ, ಆದರೆ ನಾನು ಯೆಹೋವನಲ್ಲಿ ಉಲ್ಲಾಸಿಸುತ್ತೇನೆ, ಆಮೆನ್. ಈ ಸಮಯದಲ್ಲಿ ನಾವು ಆತನಲ್ಲಿ ಉಲ್ಲಾಸಿಸಿ, ಆತನಲ್ಲಿ ಸಂಭ್ರಮಿಸಿ, ಆತನಲ್ಲಿ ಸಂತೋಷಿಸಿ, ಆತನನ್ನು ಘನಪಡಿಸೋಕ್ಕೋಸ್ಕರ ಈ ಸಮಯದಲ್ಲಿ ದೇವರು ಇನ್ನೊಂದು ಆರ್ತಿ ನಮಗೆ ಈ ಅವಕಾಶ ಕೊಟ್ಟಿದ್ದಾನೆ. ನಾವು ಆತನನ್ನು ಎಡಬಿಡದೆ ಆರಾಧನೆ ಮಾಡಬೇಕು. ನಾವು ಎಡಬಿಡದೆ ಯಾವುದೇ ಸನ್ನಿವೇಶ ಮಾತಾಡೋದಲ್ಲ, ಯಾವುದೇ ಪರಿಸ್ಥಿತಿ ಮಾತಾಡೋದಲ್ಲ, ಯಾವುದೇ ಜನರು, ಈ ಲೋಕದ ಜನರು ಮಾತ್ರ ನಾವು ಮಾತಾಡೋದಲ್ಲ. ನಾವು ಮಾತಾಡಬೇಕು, ನನ್ನ ದೇವರು ಒಳ್ಳೆಯವನು, ಯಾವಾಗಲೂ ಒಳ್ಳೆಯದನ್ನು ಮಾಡುವಂಥ ದೇವರಾಗಿದ್ದೇನೆ. ಅದಕ್ಕೋಸ್ಕರ ಇನ್ನೊಂದು ಆರ್ತಿ, ನಾವು ಪ್ರಾರ್ಥನೆ ಪೂರ್ವಕವಾಗಿ ನಾವು ನಮ್ಮ ಎಲ್ಲ ಚಿಂತೆಯನ್ನು ಬದಿಗಿಟ್ಟು, ನಮ್ಮೆಲ್ಲ ರೀತಿಯ ಸಂಗತಿಗಳನ್ನು ಬದಿಗಿಟ್ಟು, ನಾವು ಈ ಸಮಯದಲ್ಲಿ ಸಂತೋಷ ಪರಿತರವಾಗಿ ನಾವು ಕರ್ತನ ಆರಾಧನೆಗೆ ಹೋಗುತ್ತೇವೆ. ನಾವು ಪ್ರಾರ್ಥನೆಯೊಂದಿಗೆ ಆತನ ಸನ್ನಿಧಾನದ ಬಯಸುವ, ಆತನ ದರ್ಶನವನ್ನು ಬಯಸುವ ನಾವೆಲ್ಲರೂ ನಮ್ಮ ತಗಳನ್ನು ಬಾಗಿಕೊಂಡು ನಾವು ಪ್ರಾರ್ಥನೆ ಮಾಡುವ ಈ ಸಮಯದಲ್ಲಿ, ಸ್ವರ್ಗೀಯ ನಮ್ಮ ತಂದೆ ದೇವರ ಈ ಸಮಯದಲ್ಲಿ, ಪರಿಶುದ್ಧಾತ್ಮನೇ ದೇವ, ನಾನು ವಾಕ್ಯದಲ್ಲಿ ನಾವು ಓದಿದ್ದೇವೆ ಸ್ವಾಮಿ. ಹೌದು ಸ್ವಾಮಿ, ಅಲ್ಲಿ ಅಬಕುಕ್ಕದಲ್ಲಿ ಯಾವ ಆತನು ಅವನು 2 ನೋಡ್ತೇವೆ ಅಲ್ಲಿ. ಹೌದು, ಆತನು ಹೇಳ್ತೇನೆ, ಹೌದು ನನಗೆ ದರ್ಶನ ಬರೆಯುತ್ತೇನೆ, ಅದು ಕೃತಕಾಲದ ನೆರವೇರುದು, ತಾಮಸವಾಗದ್ದು ಬದ್ದೆ ಬರುತ್ತದೆ ಎಂಬುದು ಆತನ ನೋಡುವ ಪರಿಸ್ಥಿತಿ. ಅದೋಗತಿಯಲ್ಲಿ ಹೋಗೋಕೆ ಆತನು ಹೇಳ್ತಾನೆ, ಅವ್ರು ಏನು ಸಿಗಲಿಲ್ಲ, ಏನು ನಾನು ಹೊಂದಲಿಲ್ಲ, ಆದರೂ ನಾನು ಯೆಹೋವನಲ್ಲಿ ಉಲ್ಲಾಸಿಸುತ್ತೇನೆ ಎಂಬುದು ಆತನ ದೃಢ ನಿಶ್ಚಯ ಮಾಡಿಕೊಂಡು ಕರ್ತನ ಆರಾಧನೆ ಮಾಡೋದು ನೋಡ್ತೇವೆ. ಪ್ರಿಯರು ಇವತ್ತು ಸ್ವಾಮಿ, ಹೌದು, ವೀಕ್ಷಿಸುವಂತ ಪ್ರತಿಯೊಂದು ಕುಟುಂಬದಲ್ಲಿ, ಪ್ರತಿಯೊಬ್ಬರ ವ್ಯಕ್ತಿ ಜೀವಿತದಲ್ಲಿ ನೀವು ಏನೇನು, ಯಾವುದೇ ನಿರಾಸದಲ್ಲಿ ಇರ್ಬೋದು, ಯಾವುದೇ ಕಷ್ಟದಲ್ಲಿ ಇರ್ಬೋದು, ಯಾವುದೇ ವ್ಯಾಧಿಯಲ್ಲಿ ಇರ್ಬೋದು, ಆದರೆ ನೀವು ಒಂದು ದೃಢ ಮಾಡಿ, ನಾನು ಯೆಹೋವನಲ್ಲಿ ಉಲ್ಲಾಸಿಸ್ತೇನೆ, ನಾನು ಯೇಸುವನ್ನು ಆರಾಧಿಸುತ್ತೇನೆ ಎಂಬುದು ದೃಢ ಚಿತ್ತದಿಂದ ಆತನ ಈ ಸಮಯದಲ್ಲಿ ಆತನ ಸಾನ್ನಿಧ್ಯಕ್ಕೆ ಬರುತ್ತಿದ್ರೆ, ದೇವರು ಈ ಸಮಯದಲ್ಲಿ ನಿಮ್ಮ ಎಲ್ಲಾ ಸಂಗತಿಗಳನ್ನು ಅದಲು ಬದಲು ಮಾಡುತ್ತಾನೆ, ನಿಮ್ಮ ಎಲ್ಲಾ ಪರಿಸ್ಥಿತಿಗಳನ್ನು ಅದಲು ಬದಲು ಮಾಡಿಕೊಂಡು ನಿಮ್ಮನ್ನು ಈ ಸಮಯದಲ್ಲಿ ಆತನ ಪರಿಪೂರ್ಣವಾದ ಬಿಡುಗಡೆ ಮಾಡಲಿಕ್ಕೆ ಆತನ ಶಕ್ತಿ. ಅದಕ್ಕೋಸ್ಕರ ಈ ಸಮಯದಲ್ಲಿ ನಮ್ಮ ತಲೆಗಳನ್ನು ಬಾಗಿಕೊಳ್ಳುವ, ನಮ್ಮ ತಗ್ಗಿಸಿಕೊಂಡು ಆತನ ಸಾನ್ನಿಧ್ಯ, ಆತನ ದರ್ಶನವನ್ನು ಈ ಸಮಯದಲ್ಲಿ ಬಯಸುವ ಮತ್ತು ಆತನಲ್ಲಿ ಆರಾಧನೆಗೋಸ್ಕರ ನಮ್ಮ ಜೀವಿತವನ್ನು ಒಪ್ಪಿಸಿಕೊಂಡು, ದೇವ ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಸುರಿಯ ಮಾಡು, ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಸುರಿಯ ಮಾಡು, ನಿನ್ನ ಮಹಿಮೆ ನಮ್ಮ ಮಧ್ಯದಲ್ಲಿ ಹಿಡಿದು ಬರೆಯಬಹುದು. ದೇವ ನಿಮಗೆ ಸ್ತೋತ್ರಲ್ಲಿದ್ದೇವೆ ಸ್ವಾಮಿ, ದೇವ ನಮ್ಮೆಲ್ಲರ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ, ದೇವ ನಮ್ಮ ಆರಾಧನೆ ನೀವು ಮೆಚ್ಚುವುದಕ್ಕಾಗಿ ಸ್ತೋತ್ರ, ಅದಕ್ಕೆ ವಾಕ್ಯ ಭಾಗದಲ್ಲಿ ನೀನು ಮಾತಾಡೋದಕ್ಕಾಗಿ ಸ್ತೋತ್ರ, ಇದರ ಮುಖಾಂತರ ಸ್ವಾಮಿ ನೀನು ಮಹಿಮೊಂದು, ಯೇಸು ನಮ್ಮಲ್ಲಿ ಪ್ರಾರ್ಥನೆ ಬಿಡುವಂತಂದೆ. ಥ್ಯಾಂಕ್ ಯು ಗಾಡ್, ಹಲ್ಲೆಲೂಯಾ. ಇನ್ನೊಂದಾರ್ಥ, ನಾವು ಆತನನ್ನು ಆರಾಧನೆ ಮಾಡಿಕೋಸ್ಕರ ಆತನು ಒಳ್ಳೆ ಆರೋಗ್ಯ ಕೊಟ್ಟಿದ್ದಾನೆ, ಒಳ್ಳೆ ರೀತಿಯಲ್ಲಿ ನಮಗೆ ಆತನ ಸ್ವರವನ್ನು ಕೊಟ್ಟಿದ್ದಾನೆ, ನಮಗೆ ಬಾಯಿಗಳನ್ನು ಕೊಟ್ಟಿದ್ದಾನೆ, ಆತನಿಗೆ ನಾವು ಸಂಭ್ರಮಿಸಿ ಆತನ ಆರಾಧನೆ ಮಾಡುವ ಈ ಸಮಯದಲ್ಲಿ. ಓ ಥ್ಯಾಂಕ್ ಯು ಗಾಡ್, ಹಲ್ಲೆಲೂಯಾ ರಾಜ, ಥ್ಯಾಂಕ್ ಯು ಗಾಡ್. ನನ್ನ ಯೇಸುವೆ, ನನ್ನ ಪ್ರಿಯ ಯೇಸುವೆ,
ನಿನ್ನ ನಾಮವನ್ನ ಹಾಡಿ ಹರಸುವೆ ಪರವಶವೇ ಭಕ್ತಿ ಪರವಶವೇ ಪರಲೋಕವೇ ಪರಮಾನಂದವೇ ಪರವಶವೇ ಭಕ್ತಿ ಪರವಶವೇ ಪರಲೋಕವೇ ಪರಮಾನಂದವೇ ನನ್ನ ಯೇಸುವೇ ನನ್ನ ಪ್ರಿಯ ಯೇಸುವೇ ನಿನ್ನ ನಾಮವನ್ನ ಹಾಡಿ ಹರಸುವೆ ನನ್ನ ಯೇಸುವೇ ನನ್ನ ಪ್ರಿಯ ಯೇಸುವೆ ನಿನ್ನ ನಾಮವನ್ನ ಹಾಡಿ ಹರಸುವೆ ಸ್ವರ್ಗ ಭೂಮಿ ಪಾತಾಳ ಎಲ್ಲ ಕಡೆಯೂ ಇಂತ ನಾಮ ಯೇಸು ನಾಮ ಶ್ರೇಷ್ಠ ನಾಮವೇ ಸ್ವರ್ಗ ಭೂಮಿ ಪಾತಾಳ ಎಲ್ಲ ಕಡೆಯೂ ಇಂತ ನಾಮ ಯೇಸು ನಾಮ ಶ್ರೇಷ್ಠ ನಾಮವೇ ಪರವಶವೇ ಭಕ್ತಿ ಪರವಶವೇ ಪರಲೋಕವೇ ಪರಮ ಆನಂದವೇ ಪರವಶವೇ ಭಕ್ತಿ ಪರವಶವೇ ಪರಲೋಕವೇ ಪರಮ ಆನಂದವೇ ನನ್ನ ಯೇಸುವೇ ನನ್ನ ಪ್ರಿಯ ಯೇಸುವೇ ನಿನ್ನ ನಾಮವನ್ನ ಹಾಡಿ ಹರಸುವೆ ನನ್ನ ಯೇಸುವೇ ನನ್ನ ಪ್ರಿಯ ಯೇಸುವೇ ನಿನ್ನ ನಾಮವನ್ನ ಹಾಡಿ ಹರಸುವೆ ಬೆಳ್ಳಿ ಮುತ್ತು ಬಂಗಾರ ಬೇಡವೇ ನನಗೆ ನಿನ್ನ ನಾಮ ಮಾತ್ರವೇ ಸಾಕೆ ನನಗೆ ಬೆಳ್ಳಿ ಮುತ್ತು ಬಂಗಾರ ಬೇಡವೇ ನನಗೆ ನಿನ್ನ ನಾಮ ಮಾತ್ರವೇ ಸಾಕೆ ನನಗೆ ಪರವಶವೇ ಭಕ್ತಿ ಪರವಶವೇ ಪರಲೋಕವೇ ಪರಮ ಆನಂದವೇ ಪರವಶವೇ ಭಕ್ತಿ ಪರವಶವೇ ಪರಲೋಕವೇ ಪರಮ ಆನಂದವೇ ನನ್ನ ಯೇಸುವೇ ನನ್ನ ಪ್ರಿಯ ಯೇಸುವೇ ನಿನ್ನ ನಾಮವನ್ನ ಹಾಡಿ ಹರಸುವೆ ನನ್ನ ಯೇಸುವೇ ನನ್ನ ಪ್ರಿಯ ಯೇಸುವೇ ನಿನ್ನ ನಾಮವನ್ನ ಹಾಡಿ ಹರಸುವೆ ಪಾಪ ಶಾಪ ನೀಗಿಸಿ ಪರಿಶುದ್ಧಗೊಳಿಸಿ ಇಂತ ನಾಮ ಪಾಪಿಯನ್ನ ಪುನೀತಗೊಳಿಸಿದೆ ಪಾಪ ಶಾಪ ನೀಗಿಸಿ ಪರಿಶುದ್ಧಗೊಳಿಸಿ ಇಂತ ನಾಮ ಪಾಪಿಯನ್ನ ಪುನೀತಗೊಳಿಸಿದೆ ಪರವಶವೇ ಭಕ್ತಿ ಪರವಶವೇ ಪರಲೋಕವೇ ಪರಮ ಆನಂದವೇ ಪರವಶವೇ ಭಕ್ತಿ ಪರವಶವೇ ಪರಲೋಕವೇ ಪರಮ ಆನಂದವೇ ನನ್ನ ಯೇಸುವೇ ನನ್ನ ಪ್ರಿಯ ಯೇಸುವೇ ನಿನ್ನ ನಾಮವನ್ನ ಹಾಡಿ ಹರಸುವೆ ನನ್ನ ಯೇಸುವೇ ನನ್ನ ಪ್ರಿಯ ಯೇಸುವೆ ನಿನ್ನ ನಾಮವನ್ನ ಹಾಡಿ ಹರಸುವೆ ತಂದೆ ತಾಯಿ ಎಲ್ಲವೂ ನಿನ್ನ ನಾಮವೇ ಬಂಧು ಬಳಗ ಎಲ್ಲವೂ ನಿನ್ನ ನಾಮವೇ ತಂದೆ ತಾಯಿ ಎಲ್ಲವೂ ನಿನ್ನ ನಾಮವೇ ಬಂಧು ಬಳಗ ಎಲ್ಲವೂ ನಿನ್ನ ನಾಮವೇ ಪರವಶವೇ ಭಕ್ತಿ ಪರವಶವೇ ಪರಲೋಕವೇ ಪರಮ ಆನಂದವೇ 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 ನನ್ನ ಯೇಸುವೇ ನನ್ನ ಪ್ರಿಯ ಯೇಸುವೇ ನಿನ್ನ ನಾಮವನ್ನ ಹಾಡಿ ಹರಸುವೆ ನನ್ನ ಯೇಸುವೇ ನನ್ನ ಪ್ರಿಯ ಯೇಸುವೇ ನಿನ್ನ ನಾಮವನ್ನ ಹಾಡಿ ಹರಸುವೆ ಕರ್ತನಿಗೆ ಸ್ತೋತ್ರ ಸ್ವಾಮಿ ದೇವ ನೀನೊಬ್ಬನೇ ಸ್ವಾಮಿ ಸ್ವರ್ಗ ಭೂಮಿ ಪಾತಾಳ ಎಲ್ಲ ಕಡೆಯಲ್ಲಿರುವಂತ ನಾಮ ಸ್ವಾಮಿ ದೇವಹೌದು ಸ್ವಾಮಿ ತಂದೆ ತಾಯಿ ಎಲ್ಲರೂ ನಿನ್ನನ್ನು ಕೈ ಬಿಟ್ಟಿರ್ಬೋದು ಆದ್ರೆ ನಿನ್ನ ನಾಮ ಕೈ ಬಿಡೋದಿಲ್ಲ ನೀನು ಯಾವತ್ತಿಯೂ ಕೈ ಬಿಡೋ ದೇವರಲ್ಲ ಸ್ವಾಮಿ ದೇವ ಅಂಗಲ್ ಚಿತ್ರಿಸಿಕೊಂಡು ಹೌದು ತಾಯಿ ತನ್ನ ಮಗನ್ನು ಮರೆತಳು ನಾನು ನಿಮ್ಮನ್ನು ಮರೆಯುವುದಿಲ್ಲ ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ ಎಂಬುದು ವಾಗ್ದಾನ ಮಾಡ ದೇವರು ಇವತ್ತು ನೀನು ನಂಬಿಗಸ್ತಳ ದೇವರು ಮನುಷ್ಯರಾದರೂ ಅಪನಂಬಿಗಸ್ತರಾಗಿರ್ಬೋದು ಆದರೆ ನೀನು ನಂಬಿಗಸ್ತಳ ದೇವರಾಗಿದ್ದಿ ಅದಕ್ಕೋಸ್ಕರ ಇನ್ನೊಂದಾರ್ತಿ ನನಗಾಗಿ ಯುದ್ಧ ಮಾಡೋರು ನನಗೋಸ್ಕರ ನನ್ನ ಪಕ್ಷ ಇರುವ ಆತನು ಸೈನ್ಯಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆಯಲ್ಲಿ ಇರುವ ನಾವ್ಯಾವತ್ತಿಗೂ ಸೋಲುವವರಲ್ಲ ನಾವ್ಯಾವತ್ತಿಗೂ ಭಯಪಡುವವರಲ್ಲ ನೀನು ನಮ್ಮ ಜೊತೆ ಇರುವುದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ ಥ್ಯಾಂಕ್ ಯು ಗಾಡ್ ಹಲ್ಲೆಲೂಯಾ ರಾಜ ಥ್ಯಾಂಕ್ ಯು ಗಾಡ್ ಪರಿಶುದ್ಧಾತ್ಮನೇ ಓ ಕೆಂಪು ಸಮುದ್ರಗಳೇ ಬಂದಿರಬಹುದು
ಕರ್ತನು ನನ್ನ ಪಕ್ಷ ಇರುವನು. ಸೈನ್ಯಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಇರುವನು. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೈನ್ಯಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಇರುವನು. ಸೋಲಿಲ್ಲ ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದು. ಆಮೆನ್ ಹಲ್ಲೆಲೂಯಾ. ಭಯವಿಲ್ಲ ಯಾವ ಭಯವಿಲ್ಲ, ಯುದ್ಧವು ಕರ್ತನದು. ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದು. ಭಯವಿಲ್ಲ ಯಾವ ಭಯವಿಲ್ಲ, ಯುದ್ಧವು ಕರ್ತನದು. ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೈನ್ಯಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಇರುವನು. ಕೆಂಪು ಸಮುದ್ರವು ಎದುರಾದರೂ ಫರೋನ ಸೇನೆ ಹಿಂದಟ್ಟಿದರು, ಕೆರಿಕೋ ಗೋಡೆಯು ಅಡ್ಡ ನಿಂತರು, ನನ್ನ ಕರ್ತ ನನ್ನ ಮುಂದೆ ಸಾಗುವನು. ಕೆಂಪು ಸಮುದ್ರವು ಎದುರಾದರೂ ಫರೋನ ಸೇನೆ ಹಿಂದಟ್ಟಿದರು, ಕೆರಿಕೋ ಗೋಡೆಯು ಅಡ್ಡ ನಿಂತರು, ನನ್ನ ಕರ್ತ ನನ್ನ ಮುಂದೆ ಸಾಗುವನು. ಕಡೆಯ ಮುರಿದು ಶತ್ರುವ ಕೆಡವೇ ಮಾರ್ಗ ಮಾಡುವನು. ಕಡೆಯ ಮುರಿದು ಶತ್ರುವ ಕೆಡವೇ ಮಾರ್ಗ ಮಾಡುವನು. ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದು. ಭಯವಿಲ್ಲ ಯಾವ ಭಯವಿಲ್ಲ, ಯುದ್ಧವು ಕರ್ತನದು. ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದು. ಭಯವಿಲ್ಲ ಯಾವ ಭಯವಿಲ್ಲ, ಯುದ್ಧವು ಕರ್ತನದು. ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೈನ್ಯಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಇರುವನು. ನನಗೆ ವಿರುದ್ಧವಾದ ಆಯುಧಗಳು ಮಂತ್ರ ತಂತ್ರಗಳು ಫಲಿಸುವುದಿಲ್ಲ. ಸೈತಾನ ತಲೆಯನ್ನು ಚಚ್ಚಿದತನು ನನ್ನೊಳಗೆ ವಾಸ ಮಾಡುತ್ತಿರುವನು. ನನಗೆ ವಿರುದ್ಧವಾದ ಆಯುಧಗಳು ಮಂತ್ರ ತಂತ್ರಗಳು ಫಲಿಸುವುದಿಲ್ಲ. ಸೈತಾನ ತಲೆಯನ್ನು ಚಚ್ಚಿದತನು ನನ್ನೊಳಗೆ ವಾಸ ಮಾಡುತ್ತಿರುವನು. ಯೇಸುವಿನ ರಕ್ತವೇ ಯೇಸುವಿನ ನಾಮವೇ ಜಯವು ಜಯ ನನಗೆ. ಯೇಸುವಿನ ರಕ್ತವೇ ಯೇಸುವಿನ ನಾಮವೇ ಜಯವು ಜಯ ನನಗೆ. ಸೋಲಿಲ್ಲ ನನಗೆ ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದು. ಹಾಲಲ್ಲಿ ನಾವೆಲ್ಲರೂ ಈ ಸಮಯದಲ್ಲಿ ಹೇಳುವ, ನಮಗೆ ಭಯವಿಲ್ಲ, ನಮಗೆ ಸೋಲಿಲ್ಲ ಸ್ವಾಮಿ. ನಾವೆಂದಿಗೂ ನಮಗೆ ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದು. ಭಯವಿಲ್ಲ ಯಾವ ಭಯವಿಲ್ಲ, ಯುದ್ಧವು ಕರ್ತನದು. ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು. ನಾವೆಲ್ಲರೂ ಅರಿಕೆ ಮಾಡುವ ಇಸ್ಲಾಮದಲ್ಲಿ ನಮಗೆ ಸೋಲು ಎಂಬುದೇ ಇಲ್ಲ, ನಮಗೆ ನಿರಾಸೆ ಎಂಬುದೇ ಇಲ್ಲ, ನಮಗೆ ಭಯವೆಂಬುದೇ ಇಲ್ಲ ಎಂಬುದು. ಯಾಕಂದ್ರೆ ಯೇಸು ಕ್ರಿಸ್ತನು ನಮಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ಆತನು ಬಲಿಯಾಗಿದ್ದಾನೆ. ಯೇಸುವಿನ ರಕ್ತವು ನಮ್ಮೊಳಗಿರುವುದಾದರೆ ನಾವು ಯಾವತ್ತಿಗೂ ಎದೆ ಕುಗ್ಗುವರಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತನು ಆತನ ಪವಿತ್ರ, ನಾವು ಯೇಸು ಕ್ರಿಸ್ತನಿಗೆ ಕ್ರಯಕ್ಕೆ ಕೊಡಲ್ಪಟ್ಟವರು. ಓ ಹಾಲೆಲೂಯಾ ರಾಜ. ಓ ಥ್ಯಾಂಕ್ ಯು ಗಾಡ್. ಕರ್ತನೆಪ್ಪ ನನಗೋಸ್ಕರ ಯುದ್ಧ ಮಾಡೋ ದೇವರು ಸ್ವಾಮಿ.
ಇಸ್ರಾಯೇಲಿಗೋಸ್ಕರ ಯುದ್ಧ ಮಾಡಿದ ದೇವರು ಇವತ್ತು ನನಗೋಸ್ಕರ ನಿಮಗೋಸ್ಕರ ಯುದ್ಧ ಮಾಡೋ ದೇವರು ಯೇಸುಕ್ರಿಸ್ತನು ಒಬ್ಬನೇ. ನಾವು ಸೋಲುವವರಲ್ಲ, ನಾವು ನಿರಾಸೆಗೊಳ್ಳುವವರಲ್ಲ, ನಾವು ಭಯಪಡುವವರಲ್ಲ, ಯಾಕಂದ್ರೆ ಜೀವಂತಳ ದೇವರು ನಮ್ಮ ಜೊತೆಯಲ್ಲಿದ್ದಾರೆ. ಜೀವಂತಳ ದೇವರು ನಮ್ಮ ಪಕ್ಕದಲ್ಲಿ ಇರುವುದಾದ್ರೆ ನಾವು ಯಾವತ್ತಿಗೂ ಯಾವುದು ನಮ್ಮ ಮುಖವು ಲಜ್ಜೆ ಕೆಡುವುದಿಲ್ಲ, ನಾವು ಆಶಾಭಂಗ ಪಡುವುದೇ ಇಲ್ಲ ಎಂಬುದು ದೇವರ ವಾಕ್ಯವು ಹೇಳಲ್ಪಟ್ಟಿರುವಾಗ ನಾವು ಈ ಸಮಯದಲ್ಲಿ ನನ್ನ ಆತ್ಮನದ ನನ್ನ ಪ್ರಿಯನಾಗಿರುವ ಆ ಯೇಸುಕ್ರಿಸ್ತನು ಇನ್ನೊಂದು ಆರ್ತಿ ನಾವು ಆತನ ಆರಾಧನೆಗೆ ಹೋಗುವ ಈ ಸಮಯದಲ್ಲಿ ಆತನ ಆರಾಧಿಸೋಣ. ಓ ಥ್ಯಾಂಕ್ ಯು ಗಾಡ್, ಹಲ್ಲೆಲೂಯಾ. ಓ ಹಲ್ಲೆಲೂಯಾ. ನನ್ನಯ ಬಲವು ನನ್ನಯ ಗೆಲುವು ನಿನ್ನಲ್ಲೇ ಯೇಸು ದೇವಾ. ನನ್ನಯ ಬಲವು ನನ್ನಯ ಗೆಲುವು ನಿನ್ನಲ್ಲೇ ಯೇಸು ದೇವಾ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ನೀನೇ ನನ್ನ ಆಶ್ರಯ, ನೀನೇ ನನ್ನ ಕೋಟೆಯು, ನೀನೇ ನನ್ನ ದುರ್ಗ ದೇವ, ಬಲವಾದ ಬಂಡೆಯು, ಸ್ಥಿರವಾದ ಬಂಡೆ, ಜೀವದ ಬೂಕೆ ದೇವಾ. ನೀನೇ ನನ್ನ ಆಶ್ರಯ, ನೀನೇ ನನ್ನ ಕೋಟೆಯು, ನೀನೇ ನನ್ನ ದುರ್ಗ ದೇವಾ, ಬಲವಾದ ಬಂಡೆಯು, ಸ್ಥಿರವಾದ ಬಂಡೆಯು, ಜೀವದ ಬೂಕೆ ದೇವಾ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ನೀನೇ ನನ್ನ ಕೋಟೆಯು, ನೀನೇ ನನ್ನ ಕೋಲು, ಒಳ್ಳೆಯ ಕುರುಬ ದೇವಾ, ವೈರಿಯ ಮುಂದೆ ಔತಾನ ಮಾಡಿಸಿ ತಂತಾನೆ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಆಶ್ರಯ ನೀನೇ ನನ್ನ ಕೋಟೆಯು, ನೀನೇ ನನ್ನ ದುರ್ಗ ದೇವಾ, ಬಲವಾದ ಬಂಡೆಯು, ಸ್ಥಿರವಾದ ಬಂಡೆಯು, ಜೀವದ ಬೂಕೆ ದೇವಾ. ನೀನೇ ನನ್ನ ಆಶ್ರಯ, ನೀನೇ ನನ್ನ ಕೋಟೆಯು, ನೀನೇ ನನ್ನ ದುರ್ಗ ದೇವಾ, ಬಲವಾದ ಬಂಡೆಯು, ಸ್ಥಿರವಾದ ಬಂಡೆ, ಜೀವದ ಬೂಕೆ ದೇವಾ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ನೀನೇ ನನ್ನ ಕೋಟೆಯು, ನೀನೇ ನನ್ನ ಕೋಲು, ಒಳ್ಳೆಯ ಕುರುಬ ದೇವಾ, ವೈರಿಯ ಮುಂದೆ ಔತಾನ ಮಾಡಿಸಿ
ತಂತಾಲೆ ಎತ್ತುವವನೇ ನೀನೇ ನನ್ನ ಕೋಟೆಯು ನೀನೇ ನನ್ನ ಕೋಲು ಒಳ್ಳೆಯ ಕುರುಬದೇವ ಮೈರಿಯ ಮುಂದೆ ಅವತಾರ ಮಾಡಿಸಿ ತಂತಾಲೆ ಎತ್ತುವವನೇ ಆರಾಧಿಸಿ ಆರಾಧಿಸಿ ನಿನ್ನಯ ನಾಮವ ಮಾಡುವೆ ನಿನ್ನನ್ನೇ ನಾ ಸ್ತುತಿಸುವೆ ನಿನ್ನನ್ನೇ ಕೊಂಡಾಡುವೆ ಆರಾಧಿಸಿ ನಿನ್ನಯ ನಾಮವ ಮಾಡುವೆ ನಿನ್ನನ್ನೇ ನಾ ಸ್ತುತಿಸುವೆ ನಿನ್ನನ್ನೇ ಕೊಂಡಾಡುವೆ ಆರಾಧಿಸಿ ನಿನ್ನಯ ನಾಮವ ಮಾಡುವೆ ನಿನ್ನನ್ನೇ ನಾ ಸ್ತುತಿಸುವೆ ನಿನ್ನನ್ನೇ ಕೊಂಡಾಡುವೆ ಓ ಕತ್ತನೆಪ್ಪ ನಿನ್ನೊಬ್ಬ ನಾವು ಕೊಂಡಾಡ್ತೇವೆ ನಿನ್ನೊಬ್ಬ ನಾವು ಆರಾಧಿಸ್ತೇವೆ ನನ್ನ ಕೋಟೆ ನನ್ನ ಬಂಡೆ ನನ್ನ ಕೋಲು ನನ್ನ ಸರ್ವವು ನೀನಾಗಿದೆ ಸ್ವಾಮಿ ನೀನಿಲ್ಲದೆ ಸ್ವಾಮಿ ಜೀವನವಾದ ಶೂನ್ಯವಾದ ಜೀವನ ಸ್ವಾಮಿ ದೇವ ಬರಿದಾದ ಲೋಕದಲ್ಲಿ ದೇವ ಈ ಒಂದು ಬರಿದಾದ ದೇವ ನಮ್ಮನ್ನು ನೀನು ಕರೆದಂತ ದೇವರಾಗಿದ್ದೆ ಸ್ವಾಮಿ ನಿನಗೆ ನಿನ್ನ ನಾಮದ ಮಹಿಮೆಗೋಸ್ಕರ ನಿನ್ನ ನಾಮದ ಮಹಿಮೆಗೋಸ್ಕರ ಕರ್ತನೆಪ್ಪ ಯೇಸುವೆ ಇನ್ನೊಂದಾಡ್ತೀವಿ ಸ್ವಾಮಿ ನಾವು ಆಡ್ತೇವೆ ನನ್ನ ಪ್ರಾಣ ಇರುವವರಿಗೆ ಸ್ವಾಮಿ ನನ್ನ ಈ ಉಸಿರು ಇರುವ ತನಕ ನಿನ್ನೊಬ್ಬ ನಾವು ಪ್ರೀತಿಸ್ತೇನೆ ನಿನ್ನ ಮಾತ್ರ ಯೇಸುವಿನ ಸೇವೆ ಮಾಡ್ತೇನೆ ಎಂಬುದು ಯಾಕಂದ್ರೆ ಒಳ್ಳೆಯ ದೇವರಾಗಿದ್ದೆ ದೇವ ನೀನು ನನಗೋಸ್ಕರ ಜೀವನ ಕೊಟ್ಟಂತ ದೇವರು ನನ್ನನ್ನು ಹೌದು ಈ ಪಾಪದಿಂದ ಈ ಒಂದು ಲೋಕದಿಂದ ನನ್ನ ರಕ್ಷಿಸಿದ ದೇವರು ನೀನು ಒಬ್ಬನೇ ಎಂಬುದನ್ನು ಈ ಸಮಯದಲ್ಲಿ ನನ್ನ ಪ್ರಾಣ ಇರುವವರೆಗೂ ನಿನ್ನೊಬ್ಬನ ಆರಾಧಿಸ್ತೇನೆ ಎಂಬುದು ಈ ಸಮಯದಲ್ಲಿ ಕೊನೆಯದಾಗಿ ನಾವು ಮನಕಳನ್ನು ಬಾಗಿಕೊಂಡು ನಾವು ಕೈಗಳನ್ನ ಎತ್ತಿಕೊಂಡು ನಮ್ಮನ್ನು ಪರಿಪೂರ್ಣ ಸಮರ್ಪಣೆಯೊಂದಿಗೆ ಈ ಸಮಯದಲ್ಲಿ ಆತನ ಆರಾಧಿಸಿ ಸಿದಾ ಯೇಸುವೇ
ಪರಿಹರಿಸಿ ನಿನ್ನ ಮಗನಾಗಿ ಮಾಡಿಕೊಂಡೆ. ಓ ಅಲ್ಲೆಲೂಯ ರಾಜ, ನನ್ನ ಪಾಪವೆಲ್ಲ ಪರಿಹರಿಸಿ ನಿನ್ನ ಮಗನಾಗಿ ಮಾಡಿಕೊಂಡೆ. ನಶಿಸುವ ಜನರ ಬಳಿಗೆ ನಿನ್ನ ಶುಭವಾರ್ತೆ ಕೊಂಡೊಯ್ಯುವೆನು. ನಿನ್ನೊಬ್ಬ ನಾವು ಪ್ರೀತಿ ಮಾಡುತ್ತೇವೆ ಸ್ವಾಮಿ, ನಿನ್ನೊಬ್ಬ ನಾವು ಪ್ರೀತಿಸ್ತೇವೆ ಸ್ವಾಮಿ. ನನ್ನ ಪ್ರಾಣ ಇರುವವರೆಗೂ, ಈ ನನ್ನ ಜೀವವಿರುವವರೆಗೆ ನಾವು ಈ ಸಮಯದಲ್ಲಿ ಹರಕೆ ಮಾಡುವ ನನ್ನ ಆತನಿಗೋಸ್ಕರ ಬದುಕುತ್ತೇನೆ, ನನ್ನ ಆತನೊಬ್ಬ ನಾವು ಆರಾಧಿಸ್ತೇನೆ, ನನ್ನ ಜೀವಿತ ಆತನಿಗೋಸ್ಕರ, ನಾ ಆತನಿಗೋಸ್ಕರ ಎಂಬುದು ನಾವೆಲ್ಲರೂ ಈ ಸಮಯದಲ್ಲಿ ನಮ್ಮನ್ನು ಒಪ್ಪಿಸಿಕೊಡ್ರ. ಈ ಒಂದು ಜೀವಿತವು ಆತನಿಗೋಸ್ಕರ, ಈ ನನ್ನ ಶರೀರ ಆತ್ಮ ಪ್ರಾಣವು ನಿನಗೋಸ್ಕರ ಎಂಬುದು ನಾವು ಒಪ್ಪಿಸಿಕೊಡುವ ಈ ಸಮಯದಲ್ಲಿ ನಾವೆಲ್ಲರೂ ತಲೆಗಳನ್ನು ಬಾಗಿಕೊಳ್ಳುವ. ನಮ್ಮನ್ನು ಆತನ ಕಾರಣದಿಂದಲೇ ಆತನಿಗೋಸ್ಕರ ಬದುಕಿದ್ದೇವೆ. ನನ್ನ ಪ್ರಾಣ ಇರುವ ತನಕ ಈ ಉಸಿರು ಪ್ರತಿ ಬಣಿತವು ಯೇಸುಕ್ರಿಸ್ತನ ನಾಮದ ಮಹಿಮೆಗೋಸ್ಕರ, ಯೇಸುಕ್ರಿಸ್ತನ ಮಹಿಮೆಗೋಸ್ಕರ, ಯೇಸುಕ್ರಿಸ್ತನ ಮಹಿಮೆಗೋಸ್ಕರ. ನಾವು ಕೊನೆಯದಾಗಿ ನಮಗೆ ಹೇಳ್ತೇವೆ, ನಾನು ಬದುಕಿದ್ದು ನಿನಗಾಗಿ, ನನ್ನ ಉಸಿರು ನಿನಗಾಗಿ, ನನ್ನ ಹೆದೆಯ ಪ್ರತಿ ಬಡಿತವು ಯೇಸುವೆ ನಿನ್ನ ನಾಮದ ಮಹಿಮೆಗೋಸ್ಕರ ಎಂಬುದು ಹೇಳುತ್ತೇವೆ. ದೇವ, ನೀನು ಆರಾಧಿಸುವ ಮನದಲ್ಲಿ ನೀನು ಕಾರ್ಯ ಮಾಡಿದಕ್ಕಾಗಿ ಸ್ತೋತ್ರ, ನೀನು ಆರಾಧನೆ ಮೆಚ್ಚಿದಕ್ಕಾಗಿ ಸ್ತೋತ್ರ. ನೀನು ಮಹಿಮೆ ಒಂದು ಯೇಸುವೆ ನಮ್ಮಲ್ಲಿ ಪ್ರಾರ್ಥನೆ ಬಿಡು ತಂದೆ. ಆಮೆನ್. ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶಕ್ಕೋಸ್ಕರ ನಾವು ಕಣ್ಣು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡ್ತೀವಿ ಈ ಸಂದೇಶವನ್ನು. ನಾ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ, ನೀನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಈ ಸಂದೇಶ ಮುಖಾಂತರವಾಗಿ ನಿನ್ನ ಜನಗಳ ಮಾತನಾಡು ಪವಿತ್ರಾತ್ಮನೇ. ಇವಾಗಿನ ಕೆಲವು ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿ ಉಂಟು ಮಾಡಿ ನಾನು ಬೇಡ್ಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ
ಅದರಲ್ಲಿ 16ನೇ ಆದಿಯಲ್ಲಿ 13 ಮತ್ತು 14ನೇ ವಾಕ್ಯ. ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 16 ವರ್ಸ್ 13 ಆ್ಯಂಡ್ 14 ವರ್ಸ್. ಎಚ್ಚರವಾಗಿರಿ, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ, ಶೂರರಾಗಿರಿ, ಬಲಗೊಳ್ಳಿರಿ, ನೀವು ಮಾಡುವುದನ್ನೆಲ್ಲ ಪ್ರೀತಿಯಿಂದ ಮಾಡಿರಿ. ಪ್ರಿಯ ಅಪ್ಪಾಜಿ ಪೌಲನು ಈ ಕೊರಿಂಥದವರ ಈ ವಿಶ್ವಾಸಿಗಳಿಗೆ ಕಡೆಯದಾಗ ಆತನು ಈ 5 ಸಂಗತಿ ಹೇಳ್ತಾನೆ. ಒಂದು ಸಂಗತಿ ಅನ್ನು ಎಚ್ಚರವಾಗಬೇಕು, ಕ್ರಿಸ್ತ ನಂಬಿಕೆ ದೃಢವಾಗಿ ನಿಲ್ಲಬೇಕು, ಶೂರನಾಗಬೇಕು, ಬಲಗೊಳ್ಳಬೇಕು, ಎಲ್ಲವನ್ನು ಪ್ರೀತಿಯಿಂದ ಮಾಡಬೇಕಂತ ಹೇಳ್ತೇನೆ. ಬರೀ ಈ 5 ಸಂಗತಿಗಳು ಇದರ ಅರ್ಥ ನೋಡೋಣ, ಹೇಗೆ ಇದನ್ನು ಮಾಡು, ಇದನ್ನು ಸ್ವಲ್ಪ ವಿವರ ನೋಡಿದ್ರೆ. ಮೊದಲನೇ ಸಂಗತಿ ನೋಡ್ತೇವೆ, ಎಚ್ಚರವಾಗಿರಬೇಕು. ಏನು ಇದರ್ಥ ನಾವು ನೋಡ್ತೇವೆ, ಪೇತ್ರನ ಬರೆದ ಮೊದಲನೇ ಪತ್ರಿಕೆ ಅದು 5ನೇ ಅದರಲ್ಲಿ 8 ಮತ್ತು 9ನೇ ವಾಕ್ಯ. ಸ್ವಸ್ಥ ಚಿತ್ತನಾಗಿರಿ, ಎಚ್ಚರವಾಗಿರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪದಲ್ಲಿ ಯಾರು ನುಂಗಲೆಂದು ಹುಡುಕುತ್ತಾ ತಿರುಗುತ್ತಾನೆ. ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಲೋಕದಲ್ಲಿರುವ ನಿಮ್ಮ ಸಹೋದರರು ಅಂಥ ಬಾಧೆಗಳನ್ನೇ ಅನುಭವಿಸುತ್ತಿದ್ದರೆಂದು ನಿಮಗೆ ತಿಳಿದಿದೆಯಲ್ಲ. ಪೇತ್ರನು ಅತೀ ಸ್ಪರ್ತಾನೆ, ಅಪದ್ಬರ್ತಾನೆ, ಎಚ್ಚರವಾಗಿ ಪ್ರಿಯತು. ಸೈತಾನನು ಪ್ರಿಯರೆ ಕಳ್ಳನು ಆಗಿದ್ದಾನೆ. ಆತ ಒಂದೇ ಕೆಲಸ ಕದ್ದುಕೊಳ್ಳುವುದು, ಹಾಲು ಮಾಡುವುದು, ನಾಶ ಮಾಡುವುದು, ಕೊಂದು ಹಾಕುವುದು, ಇದು ಸೈತನ ಕೆಲಸ ಆಗಿದೆ. ಯೇಸುಕ್ರಿಸ್ತನು ಏನೋ ಬರೆಸೋದು, ಹತ್ತನಲ್ಲಿ ಹತ್ತನ ಹೇಳ್ತಾನೆ, ಕಲ್ಲನ್ನು ಬರೋದು ಕದ್ದುಕೊಳ್ಳುವುದಕ್ಕೆ, ಹಾಲು ಮಾಡೋದಕ್ಕೆ, ನಾಶ ಮಾಡೋದಕ್ಕೆ, ಕೊಲ್ಲುವುದಕ್ಕೆ ಬರ್ತಾನೆ. ವಿನ ಬೇರೆ ಯಾವುದಕ್ಕೂ ಬರೋದಿಲ್ಲ. ಅದು ಯೇಸುಕ್ರಿಸ್ತ ನಾನು ಬರೋದು ಜೀವವನ್ನು ಕೊಡಬೇಕು, ಸಮೃದ್ಧಿ ಕೊಡ. ಅದಕ್ಕೆ ಅಲ್ಲಿ ಅಪ್ಪ ಹೇಳ್ತಾನೆ, ಸೈತಾನನು ಎಂದರೆ ಅದು ಕಲ್ಲನ್ನು ಆಗಿದೆ. ಅದು ಒಬ್ಬ ದೇವರ ಮಗುವನ್ನು, ದೇವರ ಮಕ್ಕಳ ಆಶೀರ್ವಾದವನ್ನು ಅವನು ನೋಡಲಿಕ್ಕೆ ಇಷ್ಟ ಇಲ್ಲ. ಆತನು ಆತ ಕಾದುಕೊಂಡಿರ್ತಾನೆ. ಯಾವಾಗ ದೇವರ ಮಕ್ಕಳು ಪ್ರಾರ್ಥನೆಯ ಜೀವಿತದಲ್ಲಿ ವಾಕ್ಯ ಓದುದಲ್ಲಿ ಆಲಸಗಾರರಾಗ್ತಾರೋ, ಸೋಮಾರಿಗಳಾಗ್ತಾರೋ ನೋಡಿಕೊಂಡು, ಯಾವಾಗ ಒಬ್ಬ ಒಂದು ದಿವಸ ನೀವು ಪ್ರಾರ್ಥನೆ ಮಾಡಲಿಕ್ಕೆ ಸೋಮಾರಿತನ ಮಾಡ್ತೀರೋ ಅದೇ ದಿವಸ ಆತ ಬರುತ್ತಾನೆ ನಿಮ್ಮನ್ನು ಆಕ್ರಮಣ ಮಾಡಲಿಕ್ಕೆ. ಅದಕ್ಕೆ ನೆನಪಿಕೊಳ್ಳಿ, ಸೈತಾನನು ಕಲ್ಲನ್ನು ಆಗಿದ್ದಾನೆ. ಆ ಕಲ್ಲನ್ನು ನಿಮ್ಮ ಕೊಟ್ಟ ಆಶೀರ್ವಾದ, ನಿಮಗೆ ಕೊಟ್ಟ ಆರೋಗ್ಯ, ನಿಮ್ಮಟ್ಟ ಸಮಾಧಾನ ಕದ್ದುಕೊಳ್ಳಿ ಅವನು ಹುಂಚು ಹಾಕ್ತಾ ಇರ್ತಾನೆ. ಅದಕ್ಕೋಸ್ಕರ ಆತನು ಹುಂಚು ಹಾಕದೆ, ಆತನು ಕದ್ದುಕೊಳ್ಳದೇ ಇರಬೇಕಿದೆ. ದಿನಾಲು ನಿಮ್ಮ ಪ್ರಾರ್ಥನೆ ಜೀವಿತದಲ್ಲಿ ಆತ್ಮದಲ್ಲಿ ಎಚ್ಚರವುಳ್ಳವರಾಗಬೇಕು. ಅಪ್ಪ ಪಾಲು ಹೇಳ್ತಾನೆ, ಅದು ಹೇಗೆಂದರೆ ದಿನಾಲು ಏನೇ ಆಗಲಿ, ಯಾವ ಪರಿಸ್ಥಿತಿಗಳು ಬರಲಿ, ಯಾವ ಒಂದು ವೇಳೆ ಕಾಯಿಲೆಗಳು ಇರಲಿ, ಪ್ರಾರ್ಥನೆಯ ಸಮಯ ಪ್ರಾರ್ಥನೆಗೆ ಕೊಡಲೇಬೇಕು. ಆದಿತ್ತರು ಒಂದು ದಿನ ದೇವರ ಆರಾಧನೆ ಮಾಡಲಿಕ್ಕೆ ಆ ದಿವಸ ಕೊಡಲೇಬೇಕು. ಪ್ರೇರೆ ಈ ರೀತಿ ನೀವು ಪ್ರಾರ್ಥನೆ ವೈಯಕ್ತಿಕವಾಗಿ ಮಾಡೋ ಪ್ರಾರ್ಥನೆ, ಕುಟುಂಬವಾಗಿ ಮಾಡೋ ಪ್ರಾರ್ಥನೆ, ವ್ಯಕ್ತಿಕವಾದ ಪ್ರೇ ಎಂದಿಗೂ ಪ್ರೇ ಆಸಡೆ ಮಾಡಬಾರದು. ಅದಕ್ಕೆ ಒಂದು ಸಮಯ ಗೊತ್ತು ಮಾಡಿಕೊಂಡು ನೀವು ಆ ಸಮಯ ಆಗಬೇಕು. ನಿಮ್ಮ ನಿದ್ರೆ ತ್ಯಾಗ ಮಾಡಬಹುದು, ಅದು ಏನೂ ತ್ಯಾಗ ಮಾಡಬಹುದು, ಅದೇ ಪ್ರಾರ್ಥನೆ ತ್ಯಾಗ ಮಾಡಿ ಪ್ರಾರ್ಥನೆ ಮಾಡಲೇಬೇಕು. ಪ್ರೇರೆ ಮತ್ತು ವಾರಕ್ಕೆ ಒಂದಿನ ದೇವರ ಸಭೆಗೆ ಬಂದು ಆರಾಧನೆ ಮಾಡಿ. ಈ ಪ್ರಾರ್ಥನೆಯಲ್ಲಿ ಎಚ್ಚರವಾಗುವುದಾದರೆ ಸೈತಾನನ್ನು ನುಂಗಲಿಕ್ಕೆ ಆಗುವುದಿಲ್ಲ. ಅದೇ ಯಾವಾಗ ನೀವು ಸೋಮಾರಿಗಾಗುತ್ತಾರೆ, ಇನ್ನು ಸ್ವಲ್ಪ ನಿದ್ದೆ, ಇನ್ನು ಸ್ವಲ್ಪ ತುಸು ತೂಕಡಿಕೆ, ಇನ್ನು ಸ್ವಲ್ಪ, ಆವಾಗ ಸೈತಾನನ ಬಡತನ, ಆರ್ಥಿಕವಾದ ಬಡತನ ಆದಮೇಲೆ ಬಂದು ನಿಮ್ಮನ್ನು ಪಂಜುಗಲಿನಂತೆ ಆಕ್ರಮ. ಅದಕ್ಕೆ ಪ್ರಿಯಪ್ಪೇತನೆ ಎಚ್ಚರವಾಗಿರಿ ಎಂದು ಹೇಳ್ತಾನೆ. ಮತ್ತು ಸ್ವಸ್ಥತನಾಗಿರಿ, ಮನಸ್ಸಿನಲ್ಲಿ ಸ್ವತಂತ್ರ. ಎಂದಿಗೂ ನಿಮ್ಮ ಮನಸ್ಸಿನಲ್ಲಿ ವ್ಯಥೆ ಬರಲಿಕ್ಕೆ, ಚಿಂತೆ ಬರಲಿಕ್ಕೆ, ನೀರಸ ಬರಲಿಕ್ಕೆ ಅವಕಾಶ ಕೊಡದೆ ದಿನಾಲು ದರ ವಾಕ್ಯವನ್ನು ಓದುವವರು ಆಗಬೇಕು, ವಾಕ್ಯವನ್ನು ಧ್ಯಾನ ಮಾಡಬೇಕು. ಎಂದಿಗೂ ಪ್ರೇರೇ ವಾಕ್ಯ ಓದಲಿಕ್ಕೆ ಆಲಸ ಮಾಡಿ ದಿನಾಲು ಅಟ್ಲೀಸ್ಟ್ ಕಡಿಮೆ ಪಕ್ಷ ಅಂದರೆ 10 ಆದಿಗಳನ್ನು ದಿನಾಲು ಓದುವ ಅಭ್ಯಾಸ ಮಾಡಿಕೊಳ್ಳಿರಿ. ಆಗ 1 ವರ್ಷಕ್ಕೆ ನಿಮ್ಮ ಇಡೀ ಬೈಬಲ್ ಓದಿ ಮುಗಿಸಲಿಕ್ಕೆ ಆಗ್ತದೆ. ಪ್ರೇ ಪ್ರತಿಯೊಬ್ಬರು ಪ್ರೇ ಒಂದು ನಿರ್ಧಾರ ಮಾಡಿಕೊಳ್ಳಬೇಕು. ಜನವರಿಯಿಂದ ಡಿಸೆಂಬರ್ ತನಕ 1 ವರ್ಷದಲ್ಲಿ ಅಲ್ಲಬೇಕೆ ಮತ್ತು ಹೊಸ ಮಾಡೋಕ್ಕೆ 1 ಸಲ ಓದಿ ಮುಗಿಸಬೇಕೆಂಬುದು ಗುರಿ ಇಟ್ಟುಕೊಂಡು ನೀವು ಓದಬೇಕಾದರೆ 10 ಆದಿಗಳನ್ನು ಓದುತ್ತಾರೆ. 1 ವರ್ಷದಲ್ಲಿ ನಿಮ್ಮ ಬೈಬಲ್ ಓದಿ ಮುಗಿಸಲಿಕ್ಕೆ ಆಗ್ತದೆ. ಈ ರೀತಿ 10 ಆದಿಗಳನ್ನು ಓದಬೇಕು. ಪ್ರೇ ಎಷ್ಟು ದಿನ ಓದುತ್ತಿರೋ ಆ ವಾಕ್ಯ ನಿಮ್ಮ ಮನೆ ಅಂಟಿಕೊಳ್ಳುವಾಗ ಅದು ನಿಮ್ಮ ಮನಸ್ಸಿಗೆ ಆರೋಗ್ಯವನ್ನು ತೋರ್ತದೆ, ನಿಮ್ಮ ಮನಸ್ಸಿಗೆ ಸಮಾಧಾನ ಕೊಡ್ತದೆ, ಸಂತೋಷ ಕೊಡ್ತದೆ, ನಿಮ್ಮ ನಂಬಿಕೆ ವೃದ್ಧಿ ಆಗ್ತದೆ, ನಿಮಗೆ ಮನಸ್ಸು ವ್ಯಥೆ ಮಾಡಲಿಕ್ಕೆ ಚಿಂತೆ ಮಾಡಿ ಬಿಡುತ್ತದೆ. ಅದಕ್ಕೆ ಸ್ವಸ್ಥ ಚಿತ್ತರಾಗಬೇಕು, ಮನಸ್ಸಿನಲ್ಲಿ ಪ್ರಾರ್ಥನೆ ಎಚ್ಚರವಾಗಬೇಕು ಎಂದು ಪೇತ್ರ ಹೇಳ್ತಾನೆ. ಯಾಕೆ ನಿಮ್ಮ ವಿರುದ್ಧ ಸೈತಾನನು
ಗಲ್ಸಿಯುವುದು ಯಾರನ್ನು ನುಂಗಲಿಂದ ಹುಡುಕುತ್ತಾ ತಿರುಗುತ್ತಾನೆ. ಅದಕ್ಕೋಸ್ಕರ ಸೈತಾನನು ಕಲ್ಲನ್ನು ಆಗಿದ್ದಾನೆ. ಆದ ನಿಮ್ಮನ್ನು ನುಂಗಬಾರದು, ನಿಮ್ಮನ್ನು ಹಾಳು ಮಾಡಿದೆ. ಅದಕ್ಕೆ ದೇವರ ವಾಕ್ಯ ಓದುದರಲ್ಲಿ ಪ್ರಾರ್ಥನೆಯಲ್ಲಿ ಎಲ್ಲ ಎಚ್ಚರವಾಗಿರಿ, ಆಗ ಸೈತಾನ ನಿಮ್ಮನ್ನು ನುಂಗಲಿಕ್ಕೆ ಆಗುವುದಿಲ್ಲ. ಒಂಬತ್ತನೇ ವಾಕ್ಯದಲ್ಲಿ ನೀವು ನಂಬಿಕೆ ದೃಢವಾದ ಅವನು ನಿಂತುಬಿಡಿ, ನೀವು ನಂಬಿಕೆ ದೃಢವಾಗಿ ಸೈತಾನನ್ನು ಎದುರಿಸುವಾಗ ಆತನು ಓಡಿ ಹೋಗ್ತಾನೆ. ಮತ್ತು ಒಂಬತ್ತನೇ ವಾಕ್ಯದಲ್ಲಿ ಈ ಲೋಕದಲ್ಲಿ ಅನೇಕ ಸಹೋದರರು ಬಾಧೆಗೆ ಒಳಪಟ್ಟದ ಅರ್ಥ, ಯಾವ ಒಬ್ಬ ವಿಶ್ವಾಸಿಯು ವ್ಯಕ್ತಿಗ ಪ್ರಾರ್ಥನೆ ಜೀವಿತದಲ್ಲಿ ವಾಕ್ಯ ಓದಲಿ ಅವನು ಸೋಮಾರಿಯಾಗ್ತಾನೋ, ಆವಾಗ ಸೈತಾನನು ಅವನ ಬಂದು ಅವನ ಕಷ್ಟ ಬಾಧೆಗಳು ತಂದು ಅವನನ್ನು ನುಂಗಲಿಕ್ಕೆ ಬರ್ತಾನೆ. ಅದಕ್ಕೆ ಅವಕಾಶ ಕೊಡಬಾರದು ಎಂಬುದಕ್ಕೆ ಅಪ್ಪನು ಹೇಳುವವನು ಆಗಿದ್ದಾನೆ. ಎರಡನೇ ಸಂಗತಿ ಆಗಿದೆ, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕು. ಮತ್ತೆ ಅನುಭವಿಸುವಾರ್ತೆ 7:24 24-27 ವಾಕ್ಯ, Matthew 7:24-27. ಆದುದರಿಂದ ಈ ನನ್ನ ಮಾತನ್ನು ಕೇಳಿ ಆಗುವುದೇ ನಡೆಯುವನು ಬಂಡೆ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನಸ್ಸನ್ನು ಹೋಳುವನು. ಕಟ್ಟದ ಮೇಲೆ ಮಳೆ ಸುರಿಯಿತು, ಅಲ್ಲಗಳು ಬಂದವು, ನಾಲ್ಕು ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಬಡಿಯಿತು. ಆದಾಗ್ಯೂ ಅದು ಅಸ್ತಿವಾರವು ಬಂಡೆ ಮೇಲಿದ್ದರಿಂದ ಅದು ಬೀಳಲಿಲ್ಲ. ಆದರೆ ಇನ್ನ ಮಾತನ್ನು ಕೇಳಿಯೂ ಹಾಗೂ ನಡೆದ ಪ್ರತಿಯೊಬ್ಬನು ಉಸಿಬಿನ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯನ್ನು ಮನಸ್ಸನ್ನು ಹೋಳುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಅಲ್ಲಗಳು ಬಂದವು, ನಾಲ್ಕು ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಒಡೆಯಿತು, ಆಗ ಅದು ದಡ ಮನೆ ಕಡುಕೊಂಡು ಬಿತ್ತು. ಪ್ರಿಯ ಇಷ್ಟು ಅತಿ ಸ್ಪಷ್ಟ ಹೇಳ್ತಾನೆ, ಪ್ರಿಯ ಈ ವಾಕನ್ನು ಕೇಳಿಕೊಂಡು ಈ ಯುವಕನ ಮರೆತು ಬಿಡದೆ ವಿಧರಾಗುವುದಾದರೆ ನಿಮ್ಮ ಆತ್ಮಿಕ ಜೀವಿತವನ್ನು ಯೇಸುಕ್ರಿಸ್ತನ ಬಂಡೆಯ ಕಟ್ಟಲು ಪಡುತ್ತೀರಿ. ಪ್ರತಿಯೊಬ್ಬರ ಆತ್ಮಿಕ ಜೀವಿತನು, ಪ್ರತಿಯೊಬ್ಬರ ನಂಬಿಕೆ ಜೀವಿತನು ಪರೀಕ್ಷೆ ಒಳಪಡಲೇ ಪಡುತ್ತೆ ಎಂದಿದ್ದಾರೆ ವಾಕ್ಯತ್ತದೆ. ಆ ನಂಬಿಕೆಗೆ ಪರೀಕ್ಷೆಗಳು ಬರುವಾಗ ಯಾವ ಯಾರು ಯೇಸುಕ್ರಿಸ್ತನ ನಂಬಿಕೆ ಇಟ್ಟುಕೊಂಡು ನೀರನ್ನೇ ಮುಳುಗಿದಿಟ್ಟುಕೊಂಡು ದೇವರ ವಾಕ್ಯ ವಿಧಾನಾಗುತ್ತಾನೋ ಅವನ ಆ ಪರೀಕ್ಷೆ ಬರುವಾಗ ಅವನು ತನ್ನ ಆತ್ಮೀಯ ಜೀವಿತದಲ್ಲಿ ಎಂದಿಗೂ ಬಿದ್ದು ಹೋಗುವುದಿಲ್ಲ. ಅವನ ಆ ಪರಿಸರ ಎಡವಿ ಬೀಳಿದ ಆ ಪರಿಸರನ್ನು ಉತ್ತೀರ್ಣ ಹಾಕಿಕೊಂಡು ಇನ್ನೂ ಆತ್ಮೀಯವನ್ನು ಪರಿಪಕ್ವನಾಗುತ್ತಾನೆ. ಆದರೆ ಒಂದು ವೇಳೆ ಒಬ್ಬ ವಿಶ್ವಾಸಿ ದೇವರನ್ನು ಕೇಳಿ ಓದಿ ಆ ಪ್ರಕಾರ ನಡೆದಿದ್ದರೆ ಅವನಿಗೆ ಪರಿಸರ ಬರುವಾಗ ಅವನ ತನ್ನ ಆತ್ಮೀಯ ಜೀವಿತದಲ್ಲಿ ಕುಸಿದು ಹೋಗ್ತಾನೆ, ನಷ್ಟಪಡುತ್ತಾನೆ, ಸೋತು ಹೋಗುತ್ತಾನೆ, ಅನೇಕ ಕಷ್ಟಗಳು ಸಂಕಟಗಳು ಅವನಲ್ಲಿ ಬರುತ್ತವೆ. ಅದಕ್ಕೋಸ್ಕರ ದೇವರ ವಾಕ್ಯ ಇರ್ತದೆ, ಆಪಸ್ ಅದಕ್ಕೆ ನೀವು ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕು. ಪ್ರತಿಯೊಬ್ಬ ವಿಶ್ವಾಸಿಯ ನಂಬಿಕೆಯನ್ನು ಸೈತಾನನ್ನು ಶೋಧಿಸಲಿಕ್ಕೆ ದೇವರ ಅನುಮತಿ ಪಡ್ಕೊಂಡು ನಿಮ್ಮದಾಗಿ ಲೂಕನು ಸುವಾರ್ತೆ 24:30 ವಾಕ್ಯದಲ್ಲಿ ಯೇಸು ಕ್ರಿಸ್ತ ಹೇಳ್ತಾನೆ, ಪೇತ್ರನೇ ಸೈತಾನನು ನನ್ನ ಹತ್ರ ಅನುಮತಿ ತಗೊಂಡಿದ್ದಾನೆ, ನಾವು ಅದು ಹೋಗುವ ಲೂಕ ಬರೆದ ಸುವಾರ್ತೆ 22:31 ವಾಕ್ಯ, ಶಿಮೋನನೇ ಶಿಮೋನನೇ ನೋಡು ಸೈತಾನನು ನಿಮ್ಮನ್ನು ಗೋಧಿಯಂತೆ ಒಣೆಯಬೇಕೆಂದು ಅಪ್ಪನೆ ಕೇಳಿಕೊಂಡನು, ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೇನು, ನಿನ್ನ ತಿರುಗಿಕೊಂಡ ಮೇಲೆ ನಿನ್ನ ಸಹೋದರನ್ನು ದೃಢಪಡಿಸು ಎಂದು ಹೇಳಿದನು. ಇದು ಅತಿ ಸ್ಪಷ್ಟತೆ, ಸಿಂಹೋನೇ ಸಿಂಹೋನೇ ಸೈತಾನನು ಏನು ಕೇಳಿಕೊಂಡಿದ್ದಾನೆ, ಅಪ್ಪಣೆ ಪಡೆದುಕೊಂಡಿದ್ದಾನೆ ದೇವರ ಹತ್ರ. ಪ್ರತಿಯೊಬ್ಬರ ನಂಬಿಕೆಯನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರವಾಗಿ ತಿಳಿದುಕೊಂಡಿರ್ತಾರೆ. ಆದರೆ ಯಾರು ಈ ದೇವರವಾಗಿನ ಕೇಳುತ್ತೀರಿ, ಈ ಟಿ ವಿ ಮಾಧ್ಯಮ ದೇವರವಾಗಿನ ಕೇಳುತ್ತೀರಿ, ಓದುತ್ತೀರಿ, ವಿದ್ಯಾರ ಹೋಗ್ತೀರಿ, ಸಹಿತ ನಿಮ್ಮ ನಂಬಿಕೆಯನ್ನು ಪರೀಕ್ಷೆ ಮಾಡುವಾಗ ಸೈತನ್ನು ಸೋತು ಹೋಗ್ತಾನೆ, ನೀವು ಜಯ ಹೊಂದುತ್ತೀರಿ, ನಿಮ್ಮ ನಂಬಿಕೆಯು ಇದು ಅಲ್ಲಾಡುವುದಿಲ್ಲ, ನಿಮ್ಮ ಆತ್ಮೀಯ ಜೀವಿತ ನಷ್ಟ ಹೊಂದುವುದಿಲ್ಲ. ಯಾಕೆ ನಿಮ್ಮ ಆತ್ಮೀಯ ಜೀವಿತವನ್ನು ದೇವರ ವಾಕ್ಯಮ್ಮ ವಿದ್ಯೆ ತಮ್ಮ ಬಂಡೆ ಕಟ್ಟಲಪಟ್ಟ ನಿಮಿತ ಅದು ಯಾವ ಅಲ್ಲಗಳು ಯಾವ ತಪನಗಳು ಯಾವ ಸುನಿಮೆ ಬಂದರು ಅದು ಬೀಳುವುದಿಲ್ಲ ಎಂದು ಯೇಸುಕ್ರಿಸ್ತನು ಆ ಸಮಯದಲ್ಲಿ ಹೇಳ್ತಾನೆ. ಅದೊಂದು ವೇಳೆ ಈ ಟಿ ವಿ ಮುಂದೆ ವಾಕ್ಯವನ್ನು ಕೇಳಿ ಮರೆತು ಬಿಡುವುದಾದರೆ ಸೈತನ್ನು ಬರುತ್ತದೆ ಪರೀಕ್ಷೆ ಮಾಡುವಾಗ, ಆಗ ನೀವು ಆತ್ಮೀಯ ಜೀವಿತದಲ್ಲಿ ಕಷ್ಟಕ್ಕೆ ಸಂಕಟಕ್ಕೆ ಒಳಗಾಗುತ್ತೀರಿ. ಅದಕ್ಕೋಸ್ಕರ ಪ್ರೇರೆ ಅದಕ್ಕೋಸ್ಕರ ವಾಪಸ್ ಬರುತ್ತಾನೆ, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕೆಂಬುದೇ ಅಲ್ಲಿ ಆತನಲ್ಲಿ ಹೇಳುತ್ತಾನೆ. ಮೂರನೇ ಸಂಗತಿ ಇನ್ನೊಂದು ವಾಕ್ಯ ನೋಡಿದ್ರೆ ಕೊಲೊಸೆಯವರಿಗೆ ಬರೆದ ಪತ್ರಿಕೆ 2:6-7 ವಾಕ್ಯ, Colossians 2:6-7. ಆದ್ದರಿಂದ ನೀವು ಕರ್ತನಾದ ಯೇಸು ಎಂಬ ಕ್ರಿಸ್ತನನ್ನು ಅಂಗೀಕರಿಸಿದಂತೆಯೇ ಆತನಲ್ಲಿದ್ದವರಾಗಿ ನಡೆದುಕೊಳ್ಳಿರಿ. ಆತನಲ್ಲಿ ಬೇರೂರಿಕೊಂಡು ಭಕ್ತಿವೃದ್ಧಿಯನ್ನು ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವರಾಗಿರಿ. ಅಪ್ಪ ಅತಿ ಸ್ಪಷ್ಟತೆ, ಏನು ನಿಮಗೆ ದೇವರ ಸೇವಕರು ಪ್ರೇರಣೆಗೆ ಉಪದೇ ಕೊಟ್ಟಿದ್ದರೋ
ಔಪದ ಪ್ರಕಾರ ದೃಢವಾಗಿ ನಿಲ್ಲಬೇಕು ಪ್ರೇ. ಆಗ ಯಾವ ಪರಿಧ ಬಂದರೂ ನಿಮ್ಮ ಆತ್ಮೀಯ ಜೀವಿತವು ಕದಲುವುದಿಲ್ಲ ಎಂಬುದು ಅಪ್ಪಲು. ಅದಕ್ಕೆ ಅಪ್ಪನೇ ಕ್ರಿಸ್ತ ನಂಬಿಕೆಯಲ್ಲಿ ದೃಢ ನಿಲ್ಲಬೇಕಿದೆ. ನೀವು ದೇವರ ಸೇವಕರು ಕೊಡೋದು ಉಪಾಧಿಯನ್ನು ಕೇಳಿ ಅದನ್ನು ಕೈಕೊಂಡು ನಡೆಯಿದರೆ ಮಾತ್ರವೇ ನಿಮ್ಮ ನಂಬಿಕೆಯು ಯೇಸು ಕ್ರಿಸ್ತನ ಎಂಬ ವಾಕ್ಯದ ಆ ವಾಕ್ಯದಲ್ಲಿ ನೆಲೆಗೊಳ್ಳುವುದರೆ ನಿಮ್ಮ ನಂಬಿಕೆಯು ಕದಲುವುದಿಲ್ಲ. ನಿಮ್ಮ ದೇವರು ನಿಲ್ಲುತ್ತೀರಿ ಎಂಬುದೇ ಅಪ್ಪಸ್ ಪಾಲನ್ನು ಆ ಕೊಲೆ ಸಭೆಗೆ ಹೇಳುವನಾಗಿದ್ದಾನೆ. ಮೂರನೇ ಸಂಗತಿ, ಶೂರರಾಗಬೇಕು. ಅದು ಅರ್ಥನೋಡಪ್ಪರೆ ಇಬ್ರಿಯವರಿಗೆ ಬಂದ ಪತ್ರಿಕೆ 12:32-35 ವಾಕ್ಯ. ಇನ್ನು ಏನು ಹೇಳಬೇಕು? ಗಿಡಿಯೋನ್, ಬಾರಾಕ್, ಸಂಸೋನ್, ಏಪ್ತ, ದಾವೀದ್, ಸಾಮ್ಯುವೆಲ್ ಎಂಬುವರ ವೃತ್ತಾಂತವನ್ನು, ಪ್ರವಾದಿಗಳ ವೃತ್ತಾಂತವನ್ನು ವಿವರವಾಗಿ ಹೇಳಬೇಕಾದ ನನಗೆ ಸಮಯ ಸಾಲದು. ನಂಬಿಕೆ ಮೂಲಕ ಅವರು ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡರು, ನೀತಿಯನ್ನು ನಡೆಸಿದರು, ವಾಗ್ದಾನವನ್ನು ಪಡಕೊಂಡರು, ಶಿವಗಳ ಬಾಯಿ ಕಟ್ಟಿದ್ದರು, ಬೆಂಕಿಯ ಬಲವನ್ನು ಆರಿಸಿದರು, ಕತ್ತಿಯ ಬಾಯಿಗೆ ತಪ್ಪಿಸಿಕೊಂಡರು, ನಿರ್ಬಲರಾಗಿದ್ದು ಬಲಿಷ್ಠರಾದರು, ಯುದ್ಧದಲ್ಲಿ ಪರಾಕ್ರಮಶಾಲಿಗಳಾದರು, ಪರರ ದಂಡುಗಳನ್ನು ಓಡಿಸಿಬಿಟ್ಟರು, ಸ್ತ್ರೀಯರು ಸತ್ತು ಹೋಗಿದ ತಮ್ಮವರನ್ನು ಪುನರುತ್ತಾನ ತಿರುಗಿ ಹೊಂದಿದ್ದರು. ಪ್ರಿಯಲ್ಲಿ ನೋಡಿದ ಅಪ್ಪ ಪಾಲುತ್ತಾನೆ ಪ್ರಿಯ ನಂಬಿಕೆಯ ವೀರರು. ಪ್ರಿಯರೇ, ಅವರ ನಂಬಿಕೆಯಲ್ಲಿ ದೇವರ ವಾಗ್ದಾನ ಪಡೆದುಕೊಂಡರು, ಅದ್ಭುತಗಳನ್ನು ಹೊಂದಿಕೊಂಡರು, ಪ್ರಾರ್ಥನೆ ಹೊಂದಿಕೊಂಡರು, ದೇವರ ಸೇವೆ ಮಾಡಿದರು, ಸೈತನನ್ನು ಸೋಲಿಸಿದರು. ಆಗದೆ ಈ ರೀತಿ ನೀವು ನಂಬಿಕೆಯಲ್ಲಿ ಶೂರರಾಗಬೇಕು ಅಂತ ಅಪ್ಪಸ್ ಪಾಲು ಹೇಳ್ತಾನೆ. ಈ ನಂಬಿಕೆ ಶೂರರಾಗಬೇಕಾದರೆ ಪ್ರೇ ನೀವು ಎರಡೂ ಸಂಗತಿಗಳು ಮಾಡಬೇಕು ಅಂತ ಅಪ್ಪಸ್ ಪಾಲನು ಇಬ್ಬರಿವರಿಗೆ ಪತ್ರಕ್ಕೆ 12:1-2 ವಾಕ್ಯ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೊಪ್ಪದಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡಿ ಎಲ್ಲ ಭಾರವನ್ನು ಅತ್ತಿಗಳ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆ ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕದ ಓಟವನ್ನು ತಿರುಚಿತ್ತಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಹವಾಮಾನವನ್ನು ಅಲಕ್ಷ್ಯ ಮಾಡಿ ಸಿಲುಬೆ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸ ಬಲಗಡೆ ಆಸನಾಗಿದ್ದಾನೆ. ಪ್ಲಾಪತ್ ಬರುತ್ತಾನೆ. ಈ ರೀತಿಯ ಪ್ರತಿಭ ಕೊನೆ ವಿಶ್ವಾಸಲು ನಂಬಿಕೆಯಲ್ಲಿ ಶೂರರಾಗಬೇಕು ಎಂಬುದಾದ ಈ ನಂಬಿಕೆ ಶೂರರಾಗಬೇಕಾದರೆ ಪ್ರೇ ನಂಬಿಕೆ ಅಭಿವೃದ್ಧಿ ಆಗಬೇಕಾದರೆ ಅದಕ್ಕೆ ಅಡ್ಡಿ ಮಾಡಿ ಎರಡು ಸಂಗತಿಗಳನ್ನು ತೆಗೆದಿವೆ. ಒಂದು ಆಗದೆ ನಿಮ್ಮ ನಂಬಿಕೆಯಲ್ಲಿ ಶೂರರಾಗಬೇಕಾ? ನಂಬಿಕೆಯಲ್ಲಿ ನೀವು ವಾಗ್ದಾನ ಪಡೆದುಕೊಳ್ಬೇಕಾ? ನಂಬಿಕೆಯಲ್ಲಿ ಪ್ರಾರ್ಥಿಸಿಕೊಳ್ಬೇಕಾ? ನಂಬಿಕೆಯಲ್ಲಿ ಸೈತನನ್ನು ಸೋಲಿಸಬೇಕಾ? ಹಾಗಾದರೆ ನಂಬಿಕೆ ಅಭಿವೃದ್ಧಿ ಆಗಲಿಕ್ಕೆ ಅಡ್ಡಿ ಮಾಡುವ ಎಲ್ಲ ಚಿಂತಾಭಾರಗಳನ್ನು ಪ್ರತಿ ದಿವಸ ಪ್ರಾರ್ಥನೆ ಮುಖಾಂತರವಾಗಿ ದೇವರ ಕೈಯಲ್ಲಿ ಒಪ್ಪಿಸಿಕೊಡುವರಾಗಬೇಕು. ಒಂದು ವೇಳೆ ನಿಮ್ಮ ಚಿಂತಾಭಾರವನ್ನು ಪ್ರಾರ್ಥನೆ ದೇವರಿಗೆ ಒಪ್ಪಿಸಿಕೊಡದಿದ್ದರೆ ನಂಬಿಕೆಯಲ್ಲಿ ಶೂರರಾಗಲಿಕ್ಕೆ ಅಥವಾ ನಂಬಿಕೆ ವೀರರಾಗಲಿಕ್ಕೆ ನಿಮಗೆ ಅಡ್ಡಿಯಾಗ್ತದೆ ಎಂದು ಅಪ್ಪಸ್ ಪಾಲುತ್ತೇನೆ. ಎರಡನೇದೇ ಅಪ್ಪಸ್ ಪಾಲುತ್ತೇನೆ, ದಿನಾಲೂ ನಿಮ್ಮ ಆತ್ಮೀಯತೆ ಅಂಟಿಕೊಳ್ಳುವ ಪಾಪ ಅನ್ಬಿಟ್ಟು ಈ ಲೋಕದಲ್ಲಿ ನಡೆಯುವಾಗ ಪ್ರೇ ಲೋಕದಲ್ಲೇ ಪಾಪ, ಇಡೀ ಲೋಕ ಪಾಪದಲ್ಲಿ ಬಿಡಿದೆ. ಈ ಲೋಕದ ಪಾಪಗಳು ನಿಮ್ಮ ಆತ್ಮೀಯ ಅಂಟಿಕೊಳ್ಳುತ್ತೆ. ಅದಕ್ಕೆ ಅಪ್ಪ ದಿನಾಲೂ ದೇವರ ವಾಕ್ಯ ಓದೋದು ಮುಖಾಂತರ, ದೇವರ ವಾಕ್ಯ ಧ್ಯಾನ ಮಾಡೋ ಮುಖಾಂತರ ನಿಮ್ಮ ಆತ್ಮ ಅಂಟಿಕೊಳ್ಳುವ ಪಾಪ ದಿನಾಲೂ ತೆಗೆದು ಹಾಕಿದರೆ ಮಾತ್ರವೇ ನಂಬಿಕೆಯಲ್ಲಿ ನೀವು ಅಭಿವೃದ್ಧಿ ಹೊಂದುತ್ತೀರಿ. ಮತ್ತು ನಂಬಿಕೆ ಅಭಿವೃದ್ಧಿ ಹೊಂದುವಾಗ ನೀವು ನಂಬಿಕೆ ಮುಖಾಂತರ ಪ್ರೇ ವಾಗ್ದಾನ ಪಡೆದುಕೊಳ್ಳುತ್ತೀರಿ, ಸಿಂಹಗಳ ಬಾಯಿ ಕಟ್ಟುತ್ತೀರಿ, ಯುದ್ಧ ಮಾಡಿ ಜಯಂತೀರಿ, ಪ್ರವೃತ್ತರನ್ನು ಹೊಂದುತ್ತೀರಿ, ಅದ್ಭುತಗಳನ್ನು ಹೊಂದುತ್ತೀರಿ. ಹಾಗಾದರೆ ಈ ರೀತಿ ನೀವು ನಂಬಿಕೆಯ ವೀರರಾಗಬೇಕು, ನಂಬಿಕೆ ಶೂರರಾಗಬೇಕು ಅಂತ ಅಪ್ಪ ಹೇಳ್ತಾನೆ. ಒಂದು ವೇಳೆ ಪ್ರೇರೇ ನಿಮ್ಮ ಚಿಂತಾ ಭಾರಗಳನ್ನು ಪ್ರಾರ್ಥನೆ ಒಪ್ಪಿಸಿ ಕೊಡುವುದಿಲ್ಲವೋ, ದಿನ ದಿನವಾಗಿ ಓದಿ ನಿಮ್ಮ ಅಂಟಿಗಳ ಪಾಪ ತೆಗೆದು ಹಾಕುವುದಿಲ್ಲವೋ, ನಂಬಿಕೆಯಲ್ಲಿ ನೀವು ಶೂರರಾಗುವುದಿಲ್ಲ, ನಂಬಿಕೆಯಲ್ಲಿ ಅಭಿವೃದ್ಧಿಲ್ಲ. ಪ್ರೇ ಅಪ್ಪಸ್ ಪಾಲುತ್ತೇನೆ ದೇವರ ನೀವು ಅಕ್ಕೊಂದ ವಿಷಯವಲ್ಲದೆ ನೀವು ನಂಬಿಕೆಯಲ್ಲಿ ಶೂರನಾಗಬೇಕು. ಹೇಗೆ ಬಾರಾಕ್ ಗಿದ್ದ ಅವರು ಹೇಗೆ ನಂಬಿ ಮುಂಗಾದ ರಾಜ್ಯಗಳನ್ನು ವಾಗ್ದಾನ ಪಡೆದ ಅದೇ ರೀತಿಯಲ್ಲಿ ದೇವರು ಕೊಟ್ಟ ವಾಗ್ದಾನ ಪಡೆದುಕೊಳ್ಳಬೇಕು, ನಂಬಿಕೆಯಲ್ಲಿ ಪ್ರಾರ್ಥನೆಯ ಉತ್ತರವನ್ನು ಪಡೆದುಕೊಳ್ಬೇಕು, ನಂಬಿಕೆಯಲ್ಲಿ ಸಂಜೆ ಈಗ ನಂಬಿಕೆ ದೇವರು ಈ ರೀತಿ ಆಗಬೇಕಿದ್ದರೆ ಚಿಂತಾ ಭಾರವನ್ನು ದಿನಲ್ಲೂ ಪ್ರಾರ್ಥನೆ ಕೊಡಿರಿ, ಅಂಟಿಲು ಪಡೆದ ಆಗ ಮಾತ್ರ ನಂಬಿಕೆಯನ್ನು ಅಭಿವೃದ್ಧಿ ಆಗುತ್ತೀರಿ. ಈ ರೀತಿ ನಂಬಿಕೆ ಶುರು ಆಗ್ತೀನಿ ಅಪ್ಪ ಪಾಲನ್ನು ಅಕ್ಕನ ಸಭೆಗೆ ಹೇಳುತ್ತಾನೆ. ನಾಲ್ಕನೇ ಬಲಗೊಳ್ಳಬೇಕು. ಎಫೆಸ್ ಪತ್ರಿಕೆ 6:10-18 ವಾಕ್ಯಗಳು. ಕಡೆ ಮಾತೆನೆಂದರೆ ನೀವು ಕರ್ತನನ್ನು ಅದನ್ನು ಅತ್ಯಧಿಕವಾದ ಆಸಕ್ತಿಯನ್ನು ಆಶ್ರಯಕೊಂಡವರಿಗೆ ಬಲಗೊಳ್ಳಿರಿ. ಇದು ಆಜ್ಞೆ ಅಪ್ಪಸ ಪಾಲನ್ನು ಎಫೆಸ್ರ ವಿಷಯ ಈ ಆಜ್ಞೆ ಕಡೆ ಮತ್ತು ನೀವು ಕರ್ತನನ್ನು ಅದು ಅತ್ಯಧಿಕ ಸಕ್ತ ಆಸಕೊಂಡು ಬಲಗೊಳ್ಳಿರಿ. ಪ್ರೇ ಆಜ್ಞೆಗಳು ಯಾಕೆ ಹೇಗೆ ಬಲಗೊಳ್ಳೋದು? ಎಷ್ಟು ನೀವು ಪ್ರಾರ್ಥನೆ ಮಾಡುತ್ತಿರು, ವಾಕ್ಯ ಓದಿತಿರು,
ಅನ್ಯ ಭಾಷೆ ಅಷ್ಟು ನಿಮ್ಮ ಆತ್ಮ ಬಲಗೊಳ್ಳಬೇಕು ಎಂದು ಅಪೋಸ್ತಲ ಪೌಲನು ಹೇಳ್ತಾನೆ. ಯಾಕೆಂದರೆ ಆನಂದಿನ ವಾಕ್ಯದಲ್ಲಿ ಅವನು ಹೇಳ್ತಾನೆ, ಸೈತಾನನ ತಂತ್ರೋಪಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರ ದಯ ಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಪ್ರಿಯ ಸೈತಾನನು ಪ್ರತಿಯೊಬ್ಬ ವಿಶ್ವಾಸಿಯ ವಿರುದ್ಧವಾಗಿ ನಾನಾ ಥರದ ಕುತಂತ್ರಗಳನ್ನು ನಾನಾ ಥರ ಅದು ಉಪಯೋಗ ಮಾಡ್ತಾನೆ. ಒಬ್ಬ ವಿಶ್ವಾಸಿಯು ಕ್ರಿಸ್ತನ ನಂಬಿಕೆಯನ್ನು ಕಡೆಯ ತನಕ ಅವನು ಆ ನಂಬಿಕೆಯಲ್ಲಿ ಜೀವಿಸಬಾರದು. ಅವನ ಅರ್ಧದಲ್ಲಿ ನಂಬಿಕೆ ಓಟವನ್ನು ನಿಲ್ಲಿಸಿ ಹಿಂದಿರುಗಿ ಹೋಗಬೇಕು, ಅವನು ತನ್ನ ರಕ್ಷಣೆ ಕಳೆದುಕೊಳ್ಳಬೇಕು ಎಂಬುದಾಗಿ ಸಹ ನಾನಾ ರೀತಿಯಲ್ಲಿ ಕೂತನ ಉಪಯೋಗ ಮಾಡ್ತಾನೆ. ಅದಕ್ಕೆ ಅಪ್ಪ ಹೇಳ್ತಾನೆ, ನೀವು ನಂಬಿಕೆಯಲ್ಲಿ ಬಲಗೊಳ್ಳಬೇಕು. ಅದು ಬಲಗೊಳ್ಳಬೇಕಾದರೆ ನೀವು ಅತಿ ಹೆಚ್ಚಿಗೆ ಪ್ರಾರ್ಥನೆ ಮಾಡಬೇಕು, ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಬೇಕು, ವಾಕ್ಯ ಓದಬೇಕು. ಆವಾಗ ನಿಮ್ಮ ಆತ್ಮ ಬಲಗೊಂಡರೆ ಮಾತ್ರವೇ ದೇವರ ಸರ್ವ ಅದೃಷ್ಟಕ್ಕೆ ಸಾಧ್ಯವಾಗ್ತದೆ ಎಂದು ಅಪ್ಪ ಹೇಳ್ತಾನೆ. 12-13 ವಾಕ್ಯ, ನಾವು ಹೋರಾಡುವುದು ಮನುಷ್ಯ ಮಾತ್ರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸೇನೆ ಮೇಲೆ ನಾವು ಹೋರಾಡುವರಾಗಿದ್ದೇವೆ. ಪ್ರತಿ ವಿಶ್ವಾಸಿಗೆ ಪ್ರೇ ಅನೇಕರಿಗೆ ರೋಗ ಹುಟ್ಟಿ ಪ್ರತಿ ರೋಗಗಳು ತಂದು ಸಹಿತ ಈ ರೋಗಗಳು ಹುಟ್ಟಿಗೆ ನೀವು ಹೋರಾಟ ಮಾಡಬೇಕು. ಅನೇಕ ರೀತಿಯ ಸಹಿತ ಇವತ್ತು ನಿಮ್ಮ ಹೋರಾಟ ವಾಪಸ್ ಬಂದ ಇವತ್ತು ನಿಮ್ಮ ಹೋರಾಟ ಯಾವ ಮನುಷ್ಯರ ಮಾತ್ರ ಹುಟ್ಟಿಗೆಲ್ಲ, ಇವತ್ತು ಹೋರಾಟ ಅಂಧಕಾರದ ದುರಾತ್ಮಗಳನ್ನು ಹೋರಾಟ ಕೆಲವು ರೋಗಗಳು ಮುಖ ಸಹಿತ ಆ ರೋಗಗಳ ವಿರುದ್ಧ ರೋಗ ದುರಾತ್ಮ ಈ ದುರಾತ್ಮಗಳನ್ನು ಹೋರಾಟ ಮಾಡುತ್ತೀರಿ ಎಂದು ವಾಪಸ್ ಬರುತ್ತೆ. ಈ ದುರಾತ್ಮ ಹೋರಾಟ ಮಾಡಿ ಆ ದುರಾತ್ಮನ ಆಯುಧಗಳನ್ನು ನೀವು ಪರಿಪೂರ್ಣ ಸೋಲಿಸುವರಾಗಬೇಕಾದರೆ 13 ವಾಕ್ಯ ಹೇಳ್ತಾನೆ, ಆದ್ದರಿಂದ ಕಠಿಣ ಯುದ್ಧವನ್ನು ನಡೆಯುತ್ತಿದ್ದರೆ ಆ ವೈರಿಗಳನ್ನು ಎದುರಿಸಿದಕ್ಕು ಮಾಡಬೇಕಾದ ಮಾಡಿ ಜಯಸಾಲಗಳಿಗೆ ನಿಲ್ಲುವುದಕ್ಕೂ ಶಕ್ತರಾಗುತ್ತೆ. ದೇವರ ದಯ ಸರ್ವ ಆಯುಧ ತೆಗೆದುಕೊಳ್ಳಿರಿ ಅಪ್ಪ ಹೇಳ್ತಾನೆ. ಹಾಗಾದರೆ ಪ್ರತಿಯೊಬ್ಬ ವಿಶ್ವಾಸಿಗೆ ಆತ್ಮಿಕ ಯುದ್ಧ ಉಂಟು. ಸೈತನನ್ನು ಯುದ್ಧಕ್ಕೆ ಬರ್ತಾನೆ. ಈ ಯುದ್ಧವನ್ನು ಜಯಿಸಬೇಕಾದರೆ ಅವನು ಕಡೆಗೆ ಕೆಲವರಿಗೆ ಕಠಿಣ ಯುದ್ಧ ಬರುತ್ತೆ. ಇದೇ ಆ ಕಠಿಣ ಯುದ್ಧ ಬಂದರೂ ಸಹ ಅವನು ಮಾಡಬೇಕಾದ ಮಾಡಿ ಜಯಸಾಲ ನಿಲ್ಲಬೇಕಾದರೆ ದೇವರ ದಯ ಸರ್ವ ಆಯುಧ ಸಿಗಬೇಕು. ದೇವರು ಒಬ್ಬ ವಿಶ್ವಾಸಿಗೆ 7 ಆಯುಧ ಕೊಟ್ಟಿದ್ದಾನೆ. ಅದು ಒಂದೊಂದು ನಾನು ನಿಮಗೆ ಹೇಳ್ತೇನೆ. 14 ನೋಡ್ತೇವೆ, ಸತ್ಯಮ್ ನಡುಕೊಳ್ಳ ಕಟ್ಟಿಕೊಳ್ಳಿ ಒಂದು ಆಯುಧವಾಗಿದೆ. ಸತ್ಯಮ್ ನಡುಕೊಳ್ಳಲು ಬರ್ತದೆ. ದಿನಾಲು ಧ್ಯಾನವಾಗಿ ಅತಿ ಹೆಚ್ಚಾಗಿ ಓದುವವರು ಧ್ಯಾನ ಮಾಡಿದರೆ ಮಾತ್ರವೇ ಈ ಸತ್ಯ ಎಂಬ ವಾಕ್ಯವು ನಿಮ್ಮ ಮನಸ್ಸಿಗೆ ತುಂಬಲ್ಪಟ್ಟರೆ ಮಾತ್ರವೇ ಸೈತಾನ ನಿಮ್ಮನ್ನು ಮನಸ್ಸು ಅಟ್ಯಾಕ್ ಮಾಡದಂತೆ ಈ ವಾಕ್ಯವು ನಿಮ್ಮನ್ನು ಬಲಪಡಿಸುತ್ತದೆ. ದೇವರ ವಾಕ್ಯ ಸತ್ಯ ವಾಕ್ಯ ನಡುಕೊಟ್ಟು ಆಗಿದೆ. ದೇವರ ವಾಕ್ಯ ಓದಿದ್ದರೆ ಧ್ಯಾನ ಮಾಡಿದರೆ ಮಾತ್ರ ಈ ಆಯುಧ ತೆಗೊಳ್ಳಿಕ್ಕೆ ಆಗ್ತದೆ. ನಂತರ ನೀತಿ ಎಂಬ ವಜ್ರ ಕವಚ, ಅದು ಅರ್ಥವಾಗಿದೆ. ಏನು ನಿಧಾರವಾಗಿ ಓದುತ್ತಿರೋ ಆ ವಾಕ್ಯ ವಿಧೇಯರಾಗಬೇಕು. ದೇವರ ವಾಕ್ಯ ವಿಧೇಯರಾಗುವಾಗ ಸೈತನ ಮುಂದೆ ನೀವು ನೀತಿ ಎಂಬ ವಜ್ರವನ್ನು ಧರಿಸಿಕೊಳ್ಳುವಾಗ ಸೈತನ ಅಗ್ನಿಬಾಣಗಳು ನಿಮ್ಮ ಮೇಲೆ ಪ್ರಯೋಗ ಆಗುವುದಿಲ್ಲ. ಆ ವಜ್ರ ಕವಚವು ಸೈತನ ಅಗ್ನಿಬಾಣಗಳನ್ನು ಅದು ನಿಷ್ಫಲ ಮಾಡುತ್ತವೆ. ಅದಕ್ಕೆ ಸೈತನ ಮುಂದೆ ನೀವು ಯುದ್ಧ ಮಾಡಿ ಜಾಮದಬೇಕಾದರೆ ದೇವರುಗಳ ಸರ್ವ ಆಯುಧಗಳು ಏನು ಒಂದು ಫಸ್ಟ್ ಆಯುಧವಿದೆ, ದೇವರ ವಾಕ್ಯ ಆಗಿದೆ ಸತ್ಯ ನಡೆಕೊಟ್ಟು. ಎರಡನೇ ದೇವರ ವಾಕ್ಯ ವಿಧೇಯರಾಗಬೇಕು. ಮೂರನೇ ಆಯುಧವಾಗಿದೆ 15 ವಾಕ್ಯದಲ್ಲಿ, ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸಲಿ ಸಿದ್ಧವಾದ ಮನಸ್ಸಿನ ಕಾರ್ಯಗಳು ಮೆಟ್ಟಿಕೊಂಡು ನಿಲ್ಲಿರಿ. ಪ್ರೇರೆ ಯಾವಾಗಲೂ ಸಂದರ್ಭಗಳು ಸಿಗುವಾಗ ದೇವರ ಸೇವೆ ಮಾಡಲಿಕ್ಕೆ ನಿಮಗೆ ಸಂದರ್ಭ ಸಿಗುವಾಗ ದೇವರ ಸೇವೆ ಮಾಡಲಿಕ್ಕೆ ಯಾವಾಗಲೂ ಸಿದ್ಧರಾಗಬೇಕು. ಸುವಾರ್ತೆ ಕೊಡಲಿಕ್ಕೆ ಸಂದರ್ಭ ಸಿಗುವಾಗ ಸುವಾರ್ತೆ ಕೊಟ್ಟು ಸಿದ್ಧರಾಗಬೇಕು. ಇಂದು ದೇವರ ಸೇವೆಯಲ್ಲಿ ನೀವು ಆಲಸಕಾರರಾಗಬಾರದು. ಏನೆಲ್ಲ ದೇವರು ನಿಮಗೆ ವರಗಳನ್ನು ಕೊಟ್ಟಿದ್ದನು, ತಾಲಾಂತ ಇಟ್ಟಿದ್ದನು ಕೊಟ್ಟಿದ್ದನು, ಸಂದರ್ಭ ಸಿಗುವಾಗ ಸಂದರ್ಭ ಉಪಯೋಗ ಮಾಡಿರಿ. ದೇವಗಳ ತಾಲಂತು ವರ ಸೇವೆ ಮಾಡಿರಿ, ಸುವಾರ್ತೆ ಕೊಡಿರಿ. ಇದು ಮೂರನೇ ಆಯುಧವಾಗಿದೆ. 4ನೇ ಆಯುಧವಾಗಿದೆ 15 ವಾಕ್ಯದಲ್ಲಿ, ಮತ್ತು ನಂಬಿಕೆ ಎಂಬ ಗುರಿಯನ್ನು ಇಟ್ಟುಕೊಳ್ಳಿರಿ. ಆದ್ದರಿಂದ ನೀವು ಕೇಳುವ ಅಗ್ನಿ ಮಾನಗಳ ಆರೋಗ್ಯಕ್ಕೆ ಶಕ್ತರಾಗುವಿರಿ. ಪ್ರತಿ ಸೈತನನ್ನು ಅಟ್ಯಾಕ್ ಮಾಡಿ ಮನಸ್ಸಿನಲ್ಲಿ ಅನೇಕ ರೀತಿಯ ನಕಾರಾತ್ಮಕ ಚಿಂತೆ, ಬೇಸರ, ಭಯ, ಅಪನಂಬಿಕೆ ಎಲ್ಲ ಆಲೋಚನೆ ನಿಮ್ಮ ಮನೆ ಹಾಕುತ್ತಾನೆ. ಈ ಹಾಕಿದ ಅಗ್ನಿ ಬಾಣಗಳನ್ನು ನಂದಿಸಬೇಕಾದರೆ ಪ್ರಿಯ ದೇವರ ವಾಕ್ಯ ನೀವು ಓದುವುದಾದರೆ, ವಾಕ್ಯ ಧ್ಯಾನ ಮಾಡಿದ್ರೆ, ಆ ವಾಕ್ಯ ನೀವು ಬಾಯಿಂದ ಮಾತನಾಡುವವರಾಗಬೇಕು. ಪ್ರಿಯ ಆ ನಂಬಿಕೆ ಎಂಬ ಗುರಿಯನ್ನು ತೆಗೆದುಕೊಳ್ಳಬೇಕಾದರೆ ಅದು ಅರ್ಥ ನಿಮ್ಮ ಬಾಯಿಂದ ದೇವರ ವಾಗ್ದಾನಗಳನ್ನು ದೇವರ ವಾಕ್ಯವನ್ನು ಮಾತನಾಡಿದರೆ ಮಾತ್ರವೇ ನಿಮ್ಮ ಮನಸ್ಸಿನಲ್ಲಿರುವ ಅಗ್ನಿ ಬಾಣಗಳು ನಂದಿಸಲ್ಪಡ್ತವೆ. ಮತ್ತು ಆ ದೇವರ ವಾಕ್ಯ ಮಾತನಾಡಬೇಕಾದ್ರೆ ನಿಮ್ಮ ಹೃದಯದಲ್ಲಿ ದೇವರ ವಾಕ್ಯವನ್ನು ತುಂಬಿಸಬೇಕು. ಕ್ರಿಸ್ತನ ವಾಕ್ಯ ನಿಮ್ಮಲ್ಲಿ ಸಮೃದ್ಧಿಗೆ ವಾಸ ಮಾಡಬೇಕು. ಸ್ವಲ್ಪ ಬೈಬಲ್ ಓದಿದ್ರೆ ಸಾಕುವುದಿಲ್ಲ, ದಿನ 10 ಅಧ್ಯಾಯವನ್ನು ಓದು ಅಭ್ಯಾಸ ಮಾಡಿ. ಎಷ್ಟು ದಿನ ವಾಕ್ಯ ಓದಿತ್ತಿರೋ ಆ ವಾಕ್ಯ ನಿಮ್ಮ ಆತ್ಮದಲ್ಲಿ ಅದು ಸ್ಟೋರೇಜ್ ಆಗಬೇಕು. ಆಗ ಸಹಿತ ನಿಮ್ಮ ಮನಸ್ಸೇ ಅಗ್ನಿ ಮಾಡುತ್ತಿರುವಾಗ ನಾನಾ ರೀತಿ ನಿಮಗೆ ಜಿಗುಪ್ಸೆ ತರುವಾಗ ಆಗ ನೀವು ಆ ಹೃದಯದಲ್ಲಿ ತುಂಬಲ್ಪಟ್ಟ ವಾಕ್ಯಗಳನ್ನು ಮಾತನಾಡುವಾಗ, ನಂಬಿಕೆಯಲ್ಲಿ ವಾಗ್ದಾನ ಮಾತನಾಡುವಾಗ, ನಂಬಿಕೆ ವಾಗ್ದಾನ ಮಾತನಾಡುವ ಸೈತನ ಅಗ್ನಿ ಬಾಣಗೆಲ್ಲ ಅದು ನಂದಲ್ಪಡುತ್ತವೆ. ಆಗ ಸೈತನ ಸೋತು ಹೋಗ್ತಾನೆ. ಪ್ರೇರೆ 5ನೇ ಆಯುಧವಾಗಿದೆ,
ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರವನ್ನು ಇಟ್ಟುಕೊಂಡು ಪ್ರೇ ಈ ನಾಲ್ಕು ಆಯುಧವನ್ನು ಧರಿಸುವಾಗ ನಿಮ್ಮ ಮನಸ್ಸು ದೃಢವಾಗುತ್ತದೆ. ನಿಮ್ಮ ಮನಸ್ಸು ಎಂದಿಗೂ ನೀವು ನಿಮ್ಮನ್ನು ಗಟ್ಟಿ ಮಾಡಿಕೊಳ್ಳುತ್ತೀರಿ. ಐಜಯ ಪ್ರವಾದನೆ ಪುಸ್ತಕ 57 ವಾಕ್ಯದಲ್ಲಿ ಈಗಂಟು ನಾನು ಓದುತ್ತೇನೆ ಪ್ರೇ. ಐಜಯ ಚಾಪ್ಟರ್ 50:7, ರಕ್ಷಣೆ ಎಂಬ ಸ್ಥಿರಸ್ಥಾನ ಅಂದರೆ ಇದು ಅರ್ಥವಾಗಿದೆ ಪ್ರೇ. ಕರ್ತನ ಯೆಹೋವ ನನಗೆ ಸಹಾಯ ಮಾಡುವನು, ಆದ ಕಾರಣ ನಾನು ನಾಚಿದ ಕೊರಗಿಲ್ಲ. ನನ್ನ ಮುಖವನ್ನು ಕಗ್ಗಲಿಂದ ಗಟ್ಟಿ ಮಾಡಿಕೊಂಡಿದ್ದೇನೆ, ಆಸಭಂಗ ಪಡಲಾರೆ ನನಗೆ ಗೊತ್ತು. ರಕ್ಷಣೆ ನಿಮ್ಮ ಮನಸ್ಸು ವಾಕ್ಯದಿಂದ ಗಟ್ಟಿಯಾಗ್ತದೆ. ನಿಮ್ಮ ಮನಸ್ಸು ಎಂದಿಗೂ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ, ಎಂದಿಗೂ ಅದು ಭಯ ಪಡುವುದಿಲ್ಲ. ಅದು ಹೇಳ್ತದೆ ನನಗೆ ರಕ್ಷಣೆ ಉಂಟು, ನನ್ನ ಪ್ರಾರ್ಥನೆ ಉತ್ತರ ಉಂಟು, ನನಗೆ ಬಿಡುಗಡೆ ಉಂಟು, ನನಗೆ ನಿತ್ಯ ಜೀವ ಉಂಟು, ನನ್ನ ಆಸಮ ಪಡುವುದಿಲ್ಲ ಎಂದು ನಿಮ್ಮ ಮನಸ್ಸು ಗಟ್ಟಿ ಆಗ್ತದೆ. ನಿಮ್ಮ ಮನಸ್ಸು ನಿರೀಕ್ಷಿಸುತ್ತದೆ, ಇಂದು ನಿಮ್ಮ ಮನಸ್ಸಲ್ಲಿ ಅಪನಂಬಿಕೆ ಬರುವುದಿಲ್ಲ. ಈ 5 ಆಯುಧಗಳು ಪಡೆದರೆ ಸೈತನ ಅಗ್ನಿ ಮಾಡಲು ನಿಮಗೆ ತಗ್ನ ನಿಮಗೆ ಕಾಪಾಡುವಂಥ ಆಯುಧಗಳು. ಪುನಃ ಹೇಳ್ತೇನೆ, ಸೈತನನ್ನು ಅಟ್ಯಾಕ್ ಮಾಡುವಾಗ ನಿಮ್ಮನ್ನು ಸಂರಕ್ಷಣೆ ಮಾಡಲಿಕ್ಕೆ 5 ಆಯುಧಗಳು ಕೊಟ್ಟರೆ ಒಂದು ಆಗಿದೆ ಸತ್ಯವನ್ನು ಹುಡುಕಿಟ್ಟು ಅದಾಗಿದೆ ಎಚ್ಚರಿಸಿದ ವಾಕ್ಯ ಓದುವವರು ಧ್ಯಾನ ಮಾಡಲಾಗಬೇಕು. ಎರಡನೇ ನೀತಿ ವಚನಕ್ಕೆ ದೇವರ ವಾಕ್ಯಕ್ಕೆ ವಿಧರಾಗಬೇಕು. ಮೂರನೇ ಆಯುಧ ಸಮಾಧ ಸೋದರೆ ಸ್ವಾರ್ಥೆ ಸಾರಲಿಕ್ಕೆ ಸೇವೆ ಮಾಡಿ ಅವಕಾಶ ಇರುವಾಗ ಅದು ಅವಕಾಶ ಉಪಾಯ ಮಾಡಬೇಕು. ನಾಲ್ಕನೇ ನಂಬಿಕೆ ಗುರಾಣಿ ಎಂದರ್ಥ, ನಂಬಿಕೆ ದೇವರ ವಾಗ್ದಾನ ಮಾತನಾಡುವಾಗಬೇಕು. ಐದನೇದಾಗಿದೆ ನಿಮ್ಮ ಮನಸ್ಸು ಗಟ್ಟಿ ಮಾಡಿಕೊಳ್ಳಬೇಕು. ನಿಮ್ಮ ಮನಸ್ಸು ಹೇಳಬೇಕು, ನಾನು ಅಪಮಾನ ಹೊಂದುವುದಿಲ್ಲ, ನಾನು ನಾಚಿಕೊಳ್ಳಪಡುವುದಿಲ್ಲ, ನನಗೆ ರಕ್ಷಣೆ ಉಂಟು, ನನಗೆ ಬಿಡುಗಡೆ ಉಂಟು. ಈ ರೀತಿ ಈ 5 ಆಯುಧಗಳು ತೆಗೆದುಕೊಳ್ಳುವಾಗ ಸೈತನ ಆಕ್ರಮಣ ನಿಮ್ಮ ಕಾಪಾಡಿದೆ. ಇನ್ನು 2 ಆಯುಧಗಳು ಆಗಿದೆ ಪರೇ, ಸೈತನನ್ನು ಡೈರೆಕ್ಟಾಗಿ ಅಟ್ಯಾಕ್ ಮಾಡಿ ಅದು ಸೋಲಿಸ ಆಯುಧಗಳು ಆಗಿವೆ. ಅದು ಆಗಿದೆ ಪರೇ 26:12 ಭಾಗ, ಪವಿತ್ರ ಕೊಡುವ ದೇವರ ವಾಕ್ಯ ಎಂಬ ಕತ್ತಿಯನ್ನು ಹಿಡಿಯಿರಿ. ಬರೀ ದೇವರ ವಾಕ್ಯ ನಿಮ್ಮ ಹೃದಯದಲ್ಲಿ ತುಂಬಲ್ಪಟ್ಟಿರುವುದಾದರೆ ಮಾತ್ರವೇ ಪವಿತ್ರ ಆತ್ಮನು ಸೈತಾನನ್ನು ಸೋಲಿಸಿದ್ದಕ್ಕೆ ನಿಮಗೆ ದೇವರ ವಾಕ್ಯ ರೇಮ ವಾಕ್ಯ ಕೊಡುತ್ತೆ. ಬರೀ ಲೋಗೋಸ್ ದೇವರ ವಾಕ್ಯ ನಿಮ್ಮ ತುಂಬಲ್ಪಟ್ಟರೆ ಮಾತ್ರವೇ ಪವಿತ್ರ ಆತ್ಮನು ಆ ವಾಕ್ಯದ ಬಲದಿಂದ ಸೈತಾನನ್ನು ಪರಿಗೆ ಯೇಸು ಕ್ರಿಸ್ತನ ಸೈತಾನನು 3 ವಿಧವಾಗಿ ಬಂದನು. ಒಂದು ರೀತಿಯಲ್ಲಿ ಶರೀರದ ಆಸೆ, ಕಣ್ಣಿನ ಆಸೆ, ಬೋಧಮಂಡಲದ ಮುಖಾಂತರವಾಗಿ ಸೈತಾನನು ಯೇಸು ಕ್ರಿಸ್ತನು ಉಪವಾಸ ಮಾಡುವಾಗ ಆತನನ್ನು ಸೋಲಿಸಲಿಕ್ಕೆ ಬಂದವಾಗ ಯೇಸು ಕ್ರಿಸ್ತನು ಹೇಳ್ತಾನೆ ಹೀಗೆ ಬರಲ್ಪಟ್ಟಿದೆ. ಹೀಗೆ ಬನ್ನಿ, ಆ ರೀತಿ ದೇವರ ಆತ್ಮನು ಸೈತನ ನಿಮಗೆ ಸೋದಿನ ತರುವಾಗ, ಸೈತನ ನಿಮ್ಮನ್ನು ನಾನಾ ರೀತಿಯಲ್ಲಿ ನಿಮಗೆ ಪಾಪಕ್ಕೆ ಶಿಕ್ಷೆಗಳು ಬರುವಾಗ ದೇವರ ವಾಕ್ಯ ಎಂಬ ಇಬ್ಬಾಕತಿಯನ್ನು ಮಾತನಾಡುವಾಗ ಸೈತನನ್ನು ಸೋತು ಹೋಗ್ತಾನೆ, ಆತನು ಓಡೋಗ್ತಾನೆ, ಆತನ ಸೋಲಿಸಲಿಕ್ಕೆ ಆಗುವುದಿಲ್ಲ. 7ನೇ ಆಯುಧವಾಗಿದೆ 18 ವಾಕ್ಯ, ನೀವು ಪವಿತ್ರ ಪ್ರೇರಿತರಾಗಿ ಎಲ್ಲ ಸಮಯದಲ್ಲಿ ಸಕಲ ವಿಧದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಇದರ ಪೂರ್ಣ ಸ್ಥಿರಸ್ಥಿತರಾಗಿದ್ದು ದೇವರ ವಿಷಯದಲ್ಲಿ ವಿಜ್ಞಾಪನೆ ಮಾಡಿದ ಎಚ್ಚರವಾಗಿರಿ. ಏನು ಆಗಿದೆ ಎಲ್ಲ ಸಕಲ ವಿಧ ಪ್ರಾರ್ಥನೆ ಅಂದರೆ ಬುದ್ಧಿಯಲ್ಲಿ 14 ವಿಧದ ಪ್ರಾರ್ಥನೆ ಉಂಟು. ಬುದ್ಧಿಯಲ್ಲಿ ಮಾಡೋ ಪ್ರಾರ್ಥನೆ 15ನೇ ವಿಧ ಆಗಿದೆ ಅನ್ಯ ಭಾಷೆ ಅಂತ ಅರ್ಥ. ನೀವು ಬುದ್ಧಿಯಲ್ಲಿಯೂ ಅನ್ಯ ಭಾಷೆಯಲ್ಲಿಯೂ ನೀವು ಪ್ರಾರ್ಥನೆ ಮಾಡುವುದು ಕಲಿತುಕೊಳ್ಳಬೇಕು. ಬರೀ ಅನ್ಯ ಭಾಷೆ ಮಾತ್ರ, ಅನ್ಯ ಭಾಷೆಯಲ್ಲಿ ಅತಿ ಹೆಚ್ಚಾಗಿ ನೀವು ಪ್ರಾರ್ಥನೆ ಮಾಡಬೇಕು. ಹಾಗೆ ಬುದ್ಧಿಯಲ್ಲಿ ಸೇರಿ 14 ನಮೂನೆಯ ಪ್ರಾರ್ಥನೆ ಉಂಟು. ಬರೀ ಆ ಎಲ್ಲ ವಿಧದ ಪ್ರಾರ್ಥನೆಯನ್ನು ಮಾಡುವಾಗ ಸೈತನ ಅಟ್ಟರ್ ಅಂದರೆ 100% ಸೈತನ ಆಯುಧಗಳು ಸೋಲಿಸಪಡ್ತವೆ. ಅದು ಸೋತು ಹೋಗ್ತಾನೆ. ನೀವು ಆತ್ಮೀಯ ಪರಿಪಕ್ವರಾಗಿ ಆತ್ಮೀಯ ಜೊತೆ ಅಭಿವೃದ್ಧಿಕೊಂಡು ದೇವರು ಕೊಟ್ಟ ರಕ್ಷಣೆಯಲ್ಲಿ ಕಡೆತನ ನಿಲ್ಲಲಿಕ್ಕೆ ಆಗ್ತದೆ. ಕಡೆ ತನಕ ನೀವು ಆ ಯೇಸು ನಂಬಿಕೆ ದಾಡು ನಿಲ್ಲಲಿಕ್ಕೆ ಆಗ್ತದೆ. ಅದಕ್ಕೆ ಅಪಫಲವನ್ನು ಹೇಳ್ತಾನೆ, ಬಲಗೊಳ್ಳಬೇಕಾಗ್ತಾನೆ. 5ನೇ ಸಂಗತಿ ಅಪಸ್ ಫಲ ಹೇಳ್ತಾನೆ, ಪ್ರೀತಿಯಿಂದ ನೀವು ಸೇವೆ ಮಾಡಬೇಕು. 5ನೇ ಪ್ರೀತಿಯಿಂದ ದೇವರ ಸೇವೆಯನ್ನು ಮಾಡುವರಾಗಬೇಕು ಎಂದು ಅಪಸ್ ಫಲವನ್ನು ಹೇಳುತ್ತಾನೆ. ನಾವು ನೋಡ್ತೇವೆ ಪ್ರೇರೇ, 1ನೇ ಕೊರಿಂಥ್ಯದವರಿಗೆ ಬರೆದ ಪತ್ರಿಕೆ 15ನೇ ಆದಿಯಲ್ಲಿ 58ನೇ ವಾಕ್ಯ, ಆದ್ದರಿಂದ ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತನಾಗಿಯೂ ನಿಶ್ಚಲನಾಗಿರಿ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯ ಆಸಕ್ತಿಯಿಂದ ಮಾಡುವರಾಗಿರಿ. ಅಪ್ಪ ಹೇಳ್ತೇನೆ, ಎಲ್ಲ ಕರ್ತನ ಸೇವೆ ನೀವು ಪ್ರೀತಿಯಿಂದ, ಹೌದು, ನೀವು ಮಾಡುವ ಪ್ರತಿಯೊಂದು ಸೇವೆಗೆ ಪರಲೋಕದಲ್ಲಿ ಬುಲ್ಲ ಪ್ರತಿಫಲ ಉಂಟು ಎಂಬುದಾಗಿ ನೀವು ತಿಳಿದುಕೊಂಡು ಅತಿ ಆಸಕ್ತಿಯಿಂದ ದೇವರ ಸೇವೆ ಮಾಡುವರಾಗಬೇಕು, ಪ್ರೀತಿಯಲ್ಲಿ ಮಾಡಬೇಕೆಂದು ಅಪ್ಪ ಫಲ ಹೇಳುವನಾಗಿದ್ದಾನೆ. ಇನ್ನೊಂದು ವಾಕ್ಯ ನೋಡ್ತೇವೆ, ಗಲಾತಿಯವರಿಗೆ ಬರೆದ ಪತ್ರಿಕೆ 5ನೇ ಆದಿಯಲ್ಲಿ 13-15 ವಾಕ್ಯ ಮತ್ತು 26ನೇ ವಾಕ್ಯ, ಸಹೋದರರೇ, ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಆ ನಿಮಗಿರೋ ಸ್ವಾತಂತ್ರ್ಯವನ್ನು ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಲಸದೆ ಪ್ರೀತಿಯಿಂದ
ಒಬ್ಬರಿಗೊಬ್ಬರು ಸೇವೆ ಮಾಡಿ ಅಪ್ಪಿಸ್ಕೊಳ್ತೇನೆ. ದೇವರು ಇವತ್ತು ಯೇಸು ಕ್ರಿಸ್ತನ ನಿಮ್ಮಲ್ಲಿ ಎಲ್ಲ ಬಂಧನದಿಂದ ಬಿಡುಗಡೆ ಮಾಡಿದ್ದಾನೆ. ನೀವು ಆ ಸ್ವಾತಂತ್ರ್ಯ ಉಂಟು ಎಂಬುದಾಗಿ ಬರೆ ನೀವು ಒಬ್ಬರೊಬ್ಬ ಸಹೋದರನು ಪ್ರೀತಿಪೂರ್ವಕವಾಗಿ ಒಬ್ಬರನ್ನು ಪ್ರೀತಿ ಮಾಡಬೇಕು, ಪ್ರೀತಿಯಿಂದ ಒಬ್ಬರನ್ನು ಸೇವೆ ಮಾಡಬೇಕು ಅಂತ ಅಪ್ಪಿಸ್ಕೊಳ್ತಾನೆ. ಅದು ನಮಗೆ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು ಎಂಬ ಒಂದೇ ಮಾತಿನಲ್ಲಿ ಧರ್ಮಶಾಸ್ತ್ರದ ಅಡಕವಾಗಿದೆ. ದೇವರ ಆಜ್ಞೆ ಧರ್ಮಶಾಸ್ತ್ರದಲ್ಲಿ 10 ಆಜ್ಞೆ ಕೊಳ್ಳಲ್ಪಟ್ಟಿದೆ. ನೀವು ನಿಮ್ಮ ಸಹೋದರ ನಿಮ್ಮ ನೆರೆಯನ್ನು ಪ್ರೀತಿ ಬೇಕೆಂಬ ಇದು ಪ್ರೀತಿಸ ಮುಖದ ಧರ್ಮಶಾಸ್ತ್ರದ ಎಲ್ಲ ಆಜ್ಞೆಗಳನ್ನು ನೆರವೇರಿ ಸಾಧ್ಯವಾಗ್ತದೆ. ಶುದ್ಧವಾದ ಪ್ರೀತಿಯಿಂದ ನಿರಂತರ ಪ್ರೀತಿ ನಿಮ್ಮ ಸಹೋದರ ಪ್ರೀತಿ ಮಾಡಬೇಕು ಅಂತ ಪೌಲು ಹೇಳ್ತಾನೆ. 15 ವಾಕ್ಯ, ಆದರೆ ನೀವು ಒಬ್ಬರನ್ನೊಬ್ಬರು ಕಚ್ಚಿ ಅರಕೊಂಡು ನುಂಗುವರಾದ ಒಬ್ಬರಿಂದ ನಾಶವಾದಿರಿ. ನೋಡಿ, ಪ್ರೀತಿ ಇಲ್ಲದವರು ಏನು ಮಾಡ್ತಾರೆ? ಒಬ್ಬರೊಬ್ಬರು ದೂರುತ್ತಾರೆ, ಒಬ್ಬರ ತಪ್ಪು ಹುಡುಕುತ್ತಾರೆ. ಈ ರೀತಿ ನೀವು ಆಗದೆ ಪ್ರೀತಿಯಿಂದ ನಿಮ್ಮ ಸಭೆಯಲ್ಲಿ ಒಬ್ಬರ ಸಂಗಡ ಅನ್ನ ತುಳರಬೇಕು, ಒಬ್ಬರೊಬ್ಬರನ್ನು ಸಹಿಸಿಕೊಂಡು ನಿಮ್ಮ ಕ್ರಿಸ್ತನ ಒಂದು ಐಕ್ಯತೆಯನ್ನು ಕಾಪಾಡಿಕೊಳ್ಳುವವರಾಗಬೇಕು, ಸೇವೆ ಮಾಡಬೇಕು ಅಪ್ಪನ ಎಚ್ಚರಿಸ್ತಾನೆ. 20 ವಾಕ್ಯದಲ್ಲಿ ಈಗ ಉಂಟು, ಅಹಂಕಾರಿಗಳು ಒಬ್ಬರೊಬ್ಬರೇ ಕನಕುವರು, ಒಬ್ಬರ ಮೇಲೊಬ್ಬರು ಮಸ್ತರಲ್ಲವರು ಆಗದಿರಬೇಕು. ಕ್ರಿಸ್ತನ ಸಭೆಯಲ್ಲಿ ನಾವು ಒಬ್ಬರೊಬ್ಬರ ಪ್ರೀತಿಯಿಂದ ನಾವು ಜೀವಿಸಬೇಕು. ನಾವು ಇಂದಿಗೆ ತಾನೇ ನೀತಿ ಅಂದರೆ ನಮ್ಮ ಆತ್ಮೀಯ ಅಹಂಕಾರ ಆಗಬಾರ್ದು, ಒಬ್ಬರೊಬ್ಬರ ಬಲ್ಲೆಂದು ಕೆಣಕುವರಲ್ಲ ಆಗಬಾರ್ದು, ಒಬ್ಬರ ಮಸ್ತವುಳ್ಳವರು ಆಗಬಾರ್ದು. ಈ ರೀತಿ ಪ್ರೀತಿಯಿಂದ ನಿಮ್ಮ ಸಭೆಯಲ್ಲಿ ನೀವು ಒಬ್ಬರೊಬ್ಬರ ಸಹ ಪ್ರೀತಿಸಬೇಕು, ನಿಮ್ಮ ಕುಟುಂಬವನ್ನು ಪ್ರೀತಿ ಮಾಡಬೇಕು, ಸಹೋದರ ಪ್ರೀತಿ ಮಾಡಬೇಕು. ಪ್ರೀತಿಯಿಂದ ದೇವರ ಸೇವೆಯನ್ನು ಅದನ್ನು ಮಾಡಬೇಕು ಎಂಬುದೇ ಅಪ್ಪಿಸ್ಕೊಳ್ತೇನೆ. ಅದಕ್ಕೆ ಅಪ್ಪ ಈ 5 ಸಂಗತಿಗಳು ಆ ಕೊಂದ ಒಂದು ಎಚ್ಚರವಾಗಬೇಕು, ಕ್ರಿಸ್ತನ ದಾರಿ ನಿಲ್ಲಬೇಕು, ನಂಬಿಕೆ ಶುರುವಾಗಬೇಕು, ಬಲಗೊಳ್ಳಬೇಕು ಆತ್ಮಿಕ ಜೊತೆಯಲ್ಲಿ. 5, ಪ್ರೀತಿಯಿಂದ ಒಬ್ಬರೊಬ್ಬರನ್ನು ಪ್ರೀತಿ ಮಾಡಬೇಕು ಮತ್ತು ಸೇವೆ ಮಾಡಬೇಕು. ಈ 5 ಸಂಗತಿಗಳು ನಿಮ್ಮ ಜೀವಿತದಲ್ಲಿ ನೀವು ಅನುಭವಿಸಿ ಪ್ರಾಕ್ಟೀಸ್ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವಾದನಾಗಿದ್ದಾನೆ. ಪ್ರಾರ್ಥನೆ ಮಾಡಿ. ಈ ಸಂದೇಶ ನಿಮ್ಮ ಜೀವಿತದಲ್ಲಿ ಉತ್ತೀರ್ಣ ಆಗುತ್ತಾದರೆ ನಿಮ್ಮ ಅಭಿಪ್ರಾಯ ತಿಳಿಸಿರಿ. ನಿಮಗೆ ನಾವು ಪ್ರಾರ್ಥನೆ ಮಾಡೋ ಪ್ರೇರೆ. ತಂದೇವರೇ, ನಾಮದಲ್ಲಿ ಸ್ತೋತ್ರವನ್ನು ಕೊಂಡಾಡ್ತೇನೆ ದೇವ. ಇದರ ಪ್ರತಿಯೊಬ್ಬ ವೀಕ್ಷಕರಿನ ಕೃಪೆಯನ್ನು ಕೊಡು. ಪ್ರತಿಯೊಬ್ಬರು ದೇವ ಕ್ರಿಸ್ತ ನಂಬಿಕೆ ದೃಢವಾಗಿ ನಿಲ್ಲುವಂತೆ, ಈ 5 ಸಂಗತಿಗಳನ್ನು ಮಾಡುವಂತೆ ದೇವ, ಎಲ್ಲವನ್ನು ಪ್ರೀತಿ ಮಾಡುವಂತೆ, ಕಡಿತ ನಂಬಿಕೆ ದೃಢವಾಗಿ ನಿಲ್ಲುವಂತೆ, ಪ್ರಾರ್ಥನೆ ಎಚ್ಚರವಾಗಿರುವಂತೆ, ನಂಬಿಕೆಯಲ್ಲಿ ಸೂರವಾಗುವಂತೆ ಪ್ರತಿಯೊಬ್ಬರಿನ ಕೃಪೆಯನ್ನು ದಯಪಾಲಿಸಿ ನಾನು ಬೇಡಿಕೊಳ್ತೇನೆ ದೇವ. ಯಾವುದೇ ಈ ವೀಕ್ಷಕರು ಕೇಳಿದವರು ಎಂದು ತಮ್ಮ ಆತ್ಮೀಯರು ಸೋತು ಹೋಗಿದೆ, ನಂಬಿಕೆಯಲ್ಲಿ ಬಿದ್ದು ಹೋಗಿದೆ, ಕಡೆಯ ತನಕ ನಂಬಿಕೆ ದೃಢವಾಗಿ ನಿಲ್ಲುವಂತೆ ಕೃಪೆಯನ್ನು ನೀನು ಕೊಡಬೇಕು ನಾನು ಬೇಡಿಕೊಳ್ತೇನೆ. ಮತ್ತು ಪ್ರತಿಯೊಬ್ಬರು ನನ್ನ ಆಶೀರ್ವದಿಸು ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ನಾವು ತಿಳಿ ಬೇಡಿಕೊಳ್ಳುವ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಅನ್ಯೋನ್ಯತೆಯು ಸದಾಕಾಲವು ಈ ಸದ ಪ್ರತಿಯೊಬ್ಬ ವೀಕ್ಷಕರಂಗಡಿಯಲ್ಲಿ. ಆಮೇನ್. ಪ್ರೈಸ್ ದ ಲಾರ್ಡ್.